भ्यो नमः हरिः ॐ पारं भवाख्यजलधेर्भुवनैकसारम् स्वैरङ्कृतोर्विधवेदपथप्रचारम् आरञ्जितामरजनं सुखचिच्छरीरम् धीरं स्मरामि हृदि सत्यवती कुमारम् अभ्रमं भङ्गरहितम् अजडं विमलं सदा आनन्दतीर्थमतुलं तापत्रयापहम् यद्भानौ यत्कृशानौ यद यदमृतकिरणे यद्ग्रहेषूदितेषु ज्योतिर्यत्तारकासु प्रथितमणिषु यद्यच्च सौदामिनीषो सम्भूयैतत्समस्तं त्वदमितहृदयाकाशनिर्यत्प्रकाशे धीरश्रीराघवेन्द्रव्रतिवरभजते हन्तखद्योतरीतिं तपःस्वाध्यायशुश्रूषा कृष्णपूजारतं मुनिम् ವಿಶ್ವೇಶ ಮಿಷ್ಟದಂಬಂದೇ ಪರಿವ್ರಾಟ್ ಚಕ್ರವರ್ತಿನಂ ಹರಿವಾಯು ಗುರುಗಳನ್ನು ಭಕ್ತಿಯಿಂದ ವಂದಿಸಿ ನನ್ನ ವಿದ್ಯಾಗುರುಗಳನ್ನು ಕೂಡ ಭಕ್ತಿಯಿಂದ ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಈ ಸಪ್ತಾಹ ಮಹೋತ್ಸವದ ಸಂದರ್ಭದಲ್ಲಿ ನನ್ನ ಸೌಭಾಗ್ಯದಿಂದ ನನಗೆ ಬಂದಿರುವಂತಹ ವಿಷಯ ಪ್ರಾಯ ತಮ್ಮೆಲ್ರಿಗೂ ತಿಳಿದಿದೆ ತುಂಬ ಇವತ್ತಿನ ಕಾಲಕ್ಕೆ ಅತೀ ಪ್ರಸ್ತುತವಾಗಿರುವಂತಹ ವಿಷಯ ನಾವೆಲ್ಲರೂ ಕೂಡ ಚರ್ಚಿಸಲೇಬೇಕಾಗಿರುವಂತಹ ವಿಷಯ ರಾಮೋ ವಿಗ್ರಹವಾನ್ ಧರ್ಮ ಅಂತ ವಿಷಯ ಕೊಟ್ಟಿದೆ ಈ ಥರದ ಎಲ್ಲ ಶಬ್ದಗಳನ್ನು ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಈ ಥರ ಶಬ್ದಗಳನ್ನು ಮಾತಾಡಬೇಕು ಅಂದ್ರೆ ಇದ್ದೆ ಏನೋ ಧರ್ಮ ಗಿರ್ಮಾ ಅಂತಾರಪ್ಪ ಏನಾಗುತ್ತೋ ಏನೋ ಅಂತ ಈಗ ಪರಿಸ್ಥಿತಿ ಬದಲಾಗಿದೆ ಧರ್ಮದ ಬಗ್ಗೆ ಚರ್ಚೆಗಳನ್ನು ಮಾಡಬಹುದು ಕಾರಣ ಏನು ಯಾಕೆ ಅಂದರೆ ಶ್ರೀರಾಮಚಂದ್ರ ತನ್ನ ಜನ್ಮಸ್ಥಳಕ್ಕೆ ಪುನಃ ವಾಪಸ್ ಬಂದಿದ್ದಾನೆ ತನ್ನ ಜನ್ಮಸ್ಥಳದಲ್ಲಿ ತಾನು ಬಂದು ಸುಪ್ರತಿಷ್ಠಿತನಾಗಿದ್ದಾನೆ ಹಾಗಿದ್ರೆ ಮತ್ತೆ ಧರ್ಮದ ಜನ್ಮಸ್ಥಳ ಯಾವುದು ಈ ಭಾರತ ದೇಶ ಹಾಗಾಗಿ ಇಲ್ಲಿ ಮತ್ತೆ ಪುನಃ ಧರ್ಮದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಾವು ಶುರು ಮಾಡಿದ್ದೀವಿ ಇದು ರಾಮೋ ವಿಗ್ರಹವಾನ್ ಧರ್ಮ ಅನ್ನುವ ಈ ಮಾತು ಎಲ್ಲಿ ಬಂದದ್ದು ಯಾರೋ ಒಬ್ಬ ವ್ಯಕ್ತಿ ಇತ್ತೀಚಿನ ವ್ಯಕ್ತಿ ಹೇಳಿರತಕ್ಕಂಥ ಮಾತಲ್ಲ ಭಾರತೀಯ ಸಂಪ್ರದಾಯದಲ್ಲಿ ಆದಿಕಾವ್ಯ ಅಂತ ಅನಿಸಿಕೊಂಡಿರುವಂಥದ್ದು ಶ್ರೀಮದ್ ರಾಮಾಯಣ ರಾಮಾಯಣದಲ್ಲಿ ಆದಿಕವಿಗಳಾದ ವಾಲ್ಮೀಕಿ ಮಹರ್ಷಿಗಳು ಹೇಳಿದ ಮಾತು ರಾಮೋ ವಿಗ್ರಹವಾನ್ ಧರ್ಮ ಇದರ ಅರ್ಥ ಏನು ಅಂತಂದರೆ ಧರ್ಮವೇ ಶರೀರವನ್ನು ತಾಳಿ ಬಂದರೆ ಹೇಗಿರುತ್ತೋ ಹಾಗೆ ಶ್ರೀರಾಮಚಂದ್ರ ಇದ್ದಾನೆ ಇಲ್ಲಿ ಮೊದಲು ಪ್ರಶ್ನೆ ಬರುತ್ತೆ ಹಾಗಾದರೆ ಧರ್ಮ ಅಂದರೆ ಏನು ಸಾಧಾರಣ ಈ ಧರ್ಮ ಶಬ್ದ ಹೇಳ್ತಿರ್ತೇವೆ ಆದರೆ ಧರ್ಮ ಅಂದರೆ ಏನು ಧರ್ಮ ಅಂದರೆ ಏನು ಅಂತ ವಿವರಿಸೋದು ಸ್ವಲ್ಪ ಕಷ್ಟ ಅಥವಾ ಅದಕ್ಕೊಂದು ಸಿನಾನಿಮ್ ಅದಕ್ಕೊಂದು ಪರ್ಯಾಯ ಪದವನ್ನು ಬೇರೆ ಭಾಷೆಯಲ್ಲಿ ಹೇಳೋಣ ಅಂದರೂ ಕಷ್ಟ ಸಂಸ್ಕೃತದ ಕೆಲವು ಶಬ್ದಗಳ ಹಾಗಿದ್ದಾವೆ ಅವುಗಳು ನಾನ್ ಟ್ರಾನ್ಸಿಟೆಬಲ್ ಅದನ್ನು ನಾವು ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ತುಂಬ ಜನ ಏನೇನೋ ಟ್ರಾನ್ಸ್ಲೇಷನ್ಗಳನ್ನು ಮಾಡ್ತಿರ್ತಾರೆ ಆದರೆ ಆ ಶಬ್ದದ ನಿಜವಾಗಲೂ ಏನು ಅರ್ಥ ಇದೆ ಅದು ಆದ ಆ ಅರ್ಥವನ್ನು ನಾವು ಬೇರೆ ಯಾವ ಭಾಷೆಯಲ್ಲಿ ನಾನು ಹೇಳ್ತಿದ್ದೀನಿ ಇಂಗ್ಲೀಷ್ ಭಾಷೆ ಮಾತ್ರ ತಗೊಳ್ತಾ ಇಲ್ಲ ಅದನ್ನು ಬೇರೆ ಯಾವುದೇ ಭಾರತೀಯ ಭಾಷೆಗಳಲ್ಲೂ ಕೂಡ ಹೆಚ್ಚಿಗೆ ನಾವು ಅದನ್ನು ಅದಕ್ಕೆ ಸರಿಯಾದ ಒಂದು ಪರ್ಯಾಯ ಪದವನ್ನು ಹುಡುಕೊಳ್ಳೋದು ಕಷ್ಟ ಅಂತಹ ಒಂದು ವಿಶಿಷ್ಟವಾಗಿರತಕ್ಕಂತಹ ಪದಗಳು ಸಂಸ್ಕೃತದಲ್ಲಿದ್ದ ಬ್ರಹ್ಮ ಅಂತ ಒಂದು ಶಬ್ದ ಇದೆ ಏನು ಇದಕ್ಕೆ ಟ್ರಾನ್ಸ್ಲೇಷನ್ ಮಾಡಿ ನಾನು ಏನು ಹೇಳಲಿಕ್ಕೆ ಸಾಧ್ಯ ನಿಮಗೆ ಕನ್ನಡದಲ್ಲಿ ಬ್ರಹ್ಮ ಅಂದರೆ ಬ್ರಹ್ಮ ಅಷ್ಟೇ ದಾಸ ಅನ್ನೋ ಒಂದು ಶಬ್ದ ಇದೆ ದಾಸ್ಯ ದಾಸ ಹನುಮಂತ ರಾವಣನ ಎದುರುಗಡೆ ನಿಂತುಕೊಂಡು ಹೇಳಿದ ನಾನು ರಾಮನ ದಾಸ ಈ ದಾಸ ಅನ್ನುವಾಗ ಏನೊಂದು ಭಾವ ಬರ್ತಾ ಇದೆ ಈ ಭಾವವನ್ನು ನೀವು ಅದಕ್ಕೆ ಇಂಗ್ಲೀಷಲ್ಲಿ ಇನ್ನೊಂದು ಪದ ಹೇಳ್ರಿ ನಮಗೆ ಅರ್ಥ ಮಾಡಿಸ್ರಿ ಅಂತಂದರೆ ಏನೋ ನಾನು ಸ್ಲೇವ್ ಅಂದ್ಬಿಟ್ರೆ ಆ ಪದದ ಇಲ್ವಂತಹ ಒಂದು ಸ್ವಾರಸ್ಯ ಏನು ಇಲ್ಲಿ ಸ್ಲೇವ್ ಅಂತ ಹೇಳಿ ನಾನು ಎಲ್ಲಿಗೆ ಅದನ್ನು ಇಳಿಸಿಬಿಟ್ಟೆ ಸ್ವರ್ಗ ಈ ಥರದ ಅನೇಕ ಶಬ್ದಗಳು ಎಂದೆಂದಿಗೂ ಕೂಡ ಅವುಗಳನ್ನು ನಾವು ಬೇರೆ ಭಾಷೆಗಳಲ್ಲಿ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನುವಾದವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಕೆಲವು ಶಬ್ದಗಳಿದ್ದಾವೆ ಒಬ್ಬರು ಇತ್ತೀಚಿನವರು ರಾಜೀವ್ ಅಂತ ಅವರ ಹೆಸರು ಅವರೊಂದು ಪುಸ್ತಕ ಬರೆದಿದ್ದಾರೆ ಈ ಥರ ನಾನೇನು ಹೇಳ್ತಾ ಇದ್ದೀನಿ ಈ ಥರ ಅನೇಕ ಶಬ್ದಗಳನ್ನು ಅವರು ಲಿಸ್ಟ್ ಮಾಡಿ ಒಂದು ಪುಸ್ತಕ ಬರೆದಿದ್ದಾರೆ ಸಂಸ್ಕೃಟ್ ನಾನ್ ಟ್ರಾನ್ಸ್ಲೇಟಬಲ್ಸ್ ಅಂತ ಒಂದು ಪುಸ್ತಕ ಸಂಸ್ಕೃತ ಅದರಲ್ಲಿರುವಂತಹ ಕೆಲವು ಪದಗಳು ಎಂದೆಂದಿಗೂ ಕೂಡ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾದರೆ ಏನು ಹಾಗಾದರೆ ಧರ್ಮ ಅಂದರೆ ಧರ್ಮ ಅನ್ನೋದಕ್ಕೆ ಬಹಳ ಅದ್ಭುತ ಅದ್ಭುತವಾದಂತಹ ನಿರ್ವಚನಗಳು ಅದರ ಅರ್ಥಗಳಿದ್ದಾವೆ ಆದರೆ ಇವತ್ತಿಗೆ ಇವತ್ತಿನ ಕಾಲಮಾನಕ್ಕೆ ಹೊಂದಿಕೆ ಆಗುವ ರೀತಿಯಲ್ಲಿ ಅದಕ್ಕೊಂದು ವಿವರಣೆ ಕೊಡೋದು ಅಂತಾದರೆ ಇವತ್ತು ನನ್ನ ಉಪನ್ಯಾಸದ ವಿಷಯ ನಾನು ಅದನ್ನಾಗೇ ತಗೊಂಡಿರುವ ಕಾರಣದಿಂದ ಧರ್ಮ ಅಂದರೆ ಏನು ಅಂದರೆ ಒಬ್ಬ ಮನುಷ್ಯ ತನ್ನ ಮನುಷ್ಯತ್ವವನ್ನು ಕಳ್ಕೊಳ್ಳದೇ ಇರೋದಕ್ಕೆ ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಅದು ಧರ್ಮ ಅಂದರೆ ಮನುಷ್ಯನಾಗಿ ಹುಟ್ಟಬಹುದು ಆದರೆ ಮನುಷ್ಯನಾಗಿ ನಾವು ಹುಟ್ಟಿರಬಹುದು ಆದರೆ ಮನುಷ್ಯ ಮನುಷ್ಯತ್ವದಿಂದ ಇರೋದು ಅಂತಿದೆಯಲ್ಲ ಅದು ತುಂಬ ಕಷ್ಟ ಇದನ್ನು ನಾನು ಸ್ವಂತ ಅರ್ಥವನ್ನು ಹೇಳ್ತಾ ಇಲ್ಲ ಈ ಅರ್ಥವನ್ನು ನಮ್ಮ ಪ್ರಾಚೀನರು ಹೇಳಿಟ್ಟಿದ್ದಾರೆ ಭಾಗವತದ ಎರಡನೇ ಶ್ಲೋಕ ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮತ್ಸರ ಅಣಾಂಸ ತಾಮ್ ಅಂತ ಆರಂಭ ಆಗುತ್ತೆ ಧರ್ಮ ಅಂದರೆ ಏನು ಅಂತ ಅಲ್ಲಿ ಚರ್ಚೆ ಆರಂಭ ಆಯಿತು ಅದಕ್ಕೆ ಅನೇಕ ವ್ಯಾಖ್ಯಾನಕಾರರಿದ್ದಾರೆ ಒಬ್ಬೊಬ್ಬ ವ್ಯಾಖ್ಯಾನಕಾರರು ಅನೇಕ ಅನೇಕ ವ್ಯಾಖ್ಯಾನಗಳನ್ನು ಧರ್ಮ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ಮಾಡಿದ್ದಾರೆ ಅದರಲ್ಲಿ ನಮ್ಮ ಸಂಪ್ರದಾಯದ ಭಾಗವತದ ಒಬ್ಬರು ಆಚಾರ್ಯರು ಒಬ್ಬರು ವ್ಯಾಖ್ಯಾನಕಾರರು ವಿಜಯಧ್ವಜ ತೀರ್ಥರು ಹೀಗೊಂದು ಅರ್ಥ ಬರೀತಾರೆ ಒಬ್ಬ ಮನುಷ್ಯ ತನ್ನ ಮನುಷ್ಯತ್ವದಿಂದ ಚ್ಯುತನಾಗದೇ ಇರುವುದಕ್ಕೆ ಅವನು ಅವಶ್ಯ ಕನಿಷ್ಠವಾದ ಕೆಲವು ಕೆಲಸಗಳನ್ನು ಮಾಡಲೇಬೇಕು ಅದು ಯಾವುದೋ ಅದು ಧರ್ಮ ಇಂತಹ ಏನು ಒಬ್ಬ ಮನುಷ್ಯ ತನ್ನ ಮನುಷ್ಯತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಏನೆಲ್ಲ ಕೆಲಸಗಳನ್ನು ಮಾಡಬೇಕಲ್ವಾ ಆ ಎಲ್ಲ ಕೆಲಸಗಳನ್ನು ಮಾಡಿ ಒಬ್ಬ ಮನುಷ್ಯ ಅಂದರೆ ಹಿಂಗಿರಬೇಕು ಮನುಷ್ಯತ್ವದ ಒಂದು ಸಾಕಾರ ಧರ್ಮ ಏನಾದರೂ ಇದ್ರೆ ಅದು ಒಬ್ಬ ಸಾಕ್ಷಾತ್ ಪರಮಾತ್ಮ ಈ ಭೂಮಿಗೆ ಅವತಾರ ಮಾಡಿ ಬಂದು ನೀವೆಲ್ಲರೂ ಕೂಡ ಸುಮ್ಮನೆ ಮನುಷ್ಯರಾಗೋದು ಬೇಡ ಮನುಷ್ಯತ್ವವನ್ನು ತುಂಬಿಸಿಕೊಳ್ಳಿ ಅಂತ ದೇವ ಮನುಷ್ಯನಾಗಿ ಭೂಮಿಗೆ ಬಂದು ನಮಗೆ ತೋರಿಸಿಕೊಟ್ಟಿದ್ದಾನೆ ಏನು ಮಾಡಿದ್ದಾನೆ ಶ್ರೀರಾಮಚಂದ್ರ ಯಾಕೆ ಅವನನ್ನು ಇಷ್ಟು ಹೊಗಳಿದ್ರು ಇಡೀ ಒಂದು ಧರ್ಮವೇ ಮೂರ್ತಿಮತ್ತಾಗಿ ಬಂದಂತೆ ಇದ್ದಾನೆ ಅಂತ ಅವನ ಬಗ್ಗೆ ಹೇಳಬೇಕು ಅಂದರೆ ಏನೇನು ಮಾಡಿದ್ದಾನೆ ಶ್ರೀರಾಮಚಂದ್ರ ಧರ್ಮಶಾಸ್ತ್ರಗಳು ಹೇಳುತ್ತೆ ನಹ್ಯತೋ ಧರ್ಮಚರಣಂ ಕಿಂಚಿದಸ್ತಿ ಮಹತ್ತರಂ ನಹ್ಯತೋ ಧರ್ಮಚರಣಂ ಕಿಂಚಿದಸ್ತಿ ಮಹತ್ತರಂ ಇದಕ್ಕಿಂತ ದೊಡ್ಡದಾದ ಧರ್ಮಾಚರಣೆ ಮತ್ತೊಂದಿಲ್ಲ ನಾನು ಧರ್ಮವನ್ನು ಮಾಡಬೇಕು 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 ಅಂತ ಯಾರಾದರೂ ಅಪೇಕ್ಷೆ ಪಡೋರಿದ್ದರೆ ಅವರಿಗೆ ಹೇಳುವಂತಹ ಒಂದು ಮಾತು ಏನು ಅಂತಂದರೆ ಇದಕ್ಕಿಂತ ಮಿಗಿಲಾದ ಮತ್ತೊಂದು ಧರ್ಮ ಇಲ್ಲ ಯಾವುದದು ಅಂತಂದರೆ ಯಥಾ ಪಿತರಿ ಶುಶ್ರೂಷ ತಸ್ಯವಾ ವಚನಕ್ರಿಯ ನಿನ್ನ ತಂದೆ ತಾಯಿ ಬದುಕಿರುವ ತನಕ ಅವರ ಸೇವೆಯನ್ನು ಮಾಡೋದು ಪರಮಧರ್ಮ ಇದಕ್ಕೆ ಮಿಗಿಲಾದ ಮತ್ತೊಂದು ಧರ್ಮ ಇಲ್ಲ ನಿನ್ನ ತಂದೆ ತಾಯಿಗೆ ನೀನು ಕೊಟ್ಟ ಮಾತು ಅಥವಾ ನಿನ್ನ ತಂದೆ ತಾಯಿ ಅಂದರು ನಿನಗೆ ಆದೇಶಿಸಿದ ಏನಿದೆಯಲ್ಲ ಅದನ್ನು ಪರಿಪಾಲನೆ ಮಾಡೋದು ಧರ್ಮ ಇದನ್ನು ಬಿಟ್ಟರೆ ಅತೀ ಉತ್ತಮವಾದ ಧರ್ಮ ಅಂತ ನೀನು ನಾವು ಇನ್ಯಾವುದನ್ನೂ ಕೂಡ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ನೀವು ನೋಡಿರ್ಬೋದು ಇವತ್ತಿಗೂ ಜನ ಅವರ ಮಾನಸದಲ್ಲಿ ಇದೇ ಧರ್ಮ ಅಂತ ಉಳ್ಕೊಂಡಿದೆ ಒಬ್ಬ ಮನುಷ್ಯ ತುಂಬ ದೊಡ್ಡ ಶ್ರೀಮಂತ ಇದ್ದಾನೆ ಹೋದ ಹೋದಲ್ಲೆಲ್ಲ ದೇಣಿಗೆಗಳನ್ನು ಕೊಡ್ತಾನೆ ಹೋದ ಹೋದಲ್ಲೆಲ್ಲ ರಥೋತ್ಸವಗಳನ್ನು ಮಾಡಿಸ್ತಾನೆ ಎಲ್ಲಾದರೂ ಹೋದರೆ ಯಜ್ಞ ಯಾಗಾದಿಗಳನ್ನು ಮಾಡಿಸ್ತಾನೆ ಸಿಕ್ಕಾಪಟ್ಟೆ ದಾನ ಧರ್ಮ ಎಲ್ಲ ಮಾಡ್ತಾನೆ ಜನ ಅಂತಾರೆ ಅವನು ಏನು ಮಾಡಿದ್ರೆ ಏನು ಉಪಯೋಗ ಅವರ ಅಪ್ಪ ಎಲ್ಲೋ ಊರಲ್ಲಿ ಕೂಡ ಹಾಕ್ಬಿಟ್ಟಿದ್ದಾನೆ ಸುಮ್ಮನೆ ಆರಾಮಾಗಿ ಇದ್ದಾನೆ ಅದರ ಅರ್ಥ ಏನಾಯಿತು ನೀನು ಏನು ಬೇಕಿದ್ದರೂ ಮಾಡು ಆದರೆ ಮೊದಲು ಮಾಡಬೇಕಾಗಿರುವಂತಹ ಕರ್ತವ್ಯ ಏನು ಅಂತಂದರೆ ನಿನ್ನ ತಂದೆ ತಾಯಿ ಬದುಕಿರುವ ತನಕ ಅವರ ಸೇವೆಯನ್ನು ಮಾಡಬೇಕು ಅವರಿಗೆ ಕೊಟ್ಟ ಮಾತು ಅಥವಾ ಅವರು ನಿನಗೆ ಕೊಟ್ಟ ಮಾತು ಇದನ್ನು ಪಾಲನೆ ಮಾಡಬೇಕು ಇದು ನಿಜವಾಗಲೂ ಒಂದು ಧರ್ಮ ನಮ್ಮ ನಿಮ್ಮ ಹಾಗೆ ಒಬ್ಬ ಹುಡುಗ ಇದ್ದ ಒಬ್ಬ ಬ್ರಹ್ಮಚಾರಿ ತಂದೆ ತಾಯಿ ವಯಸ್ಸಾಗಿದೆ ಅವರಿಗೆ ತುಂಬ ವರ್ಷ ಆದಮೇಲೆ ಹುಟ್ಟಿದವನು ನೋಡಿದವನು ಯೋಚನೆ ಮಾಡಿದ ಅಪ್ಪ ಅಮ್ಮ ಮುದುಕರಾಗಿದ್ದಾರೆ ಏನು ಎಷ್ಟು ಮಹಾ ನಾನು ಪ್ರಯಾಸ ಪಟ್ಟರೂ ಕೂಡ ತುಂಬ ವರ್ಷ ಏನು ಇವರೇನು ಉಳಿಯೋರಲ್ಲ ಒಂದು ವರ್ಷ ಎರಡು ವರ್ಷ ನಾನು ಇವ್ರ ಜೊತೆ ಇದ್ದು ಇವರು ಶುಶ್ರೂಷೆ ಮಾಡಿಕೊಂಡು ಬದುಕಿದರೆ ನನಗೇನು ಇದರಿಂದ ಲಾಭ ಆಗಲ್ಲ ಅದರಿಂದ ನನ್ನ ಪಾಟಿಗೆ ನಾನು ಸಾಧನೆ ಮಾಡ್ಕೋಬೇಕು ಅಂತ ತಂದೆ ತಾಯಂದ್ರನ್ನ ಮನೆಯಲ್ಲಿ ಬಿಟ್ಟು ತಾನು ಕಾಡಿಗೆ ಬಂದ ಕಾಡಲ್ಲಿ ಕೂತ್ಕೊಂಡು ತಪಸ್ಸು ಮಾಡಲಿಕ್ಕೆ ಶುರು ಮಾಡ್ದ ತಪಸ್ಸು ಮಾಡುವಾಗ ಅವನಿಗೆ ಒಂದಿಷ್ಟು ವರ್ಷ ತಪಸ್ಸು ಮಾಡ್ದ ತಪಸ್ಸು ಮಾಡ್ತಿದ್ದ ಹಾಗೆ ಅವನಿಗೊಂದು ಸ್ವಲ್ಪ ಹಮ್ಮು ಬಂತು ನಾನು ತಪಸ್ವಿ ದೊಡ್ಡ ತಪಸ್ವಿ ಅಂತ ಅದರ ಜೊತೆಯಲ್ಲಿ ಆದ ಒಂದು ಘಟನೆ ಏನಾಯಿತು ಅಂತಂದರೆ ಹೀಗೆ ತಪಸ್ಸು ಮಾಡ್ತಿರುವಾಗ ಮರದ ಮೇಲೆ ಕೂತ್ಕೊಂಡು ಒಂದು ಪಕ್ಷಿ ಏನೋ ವಿಚಿತ್ರವಾಗಿ ಶಬ್ದ ಮಾಡಲಿಕ್ಕೆ ಶುರು ಮಾಡಿತು ಇವನು ತಪಸ್ಸಿಗೆ ಭಂಗ ಅನ್ನಿಸ್ತು ಸಿಟ್ಟಲ್ಲಿ ಆ ಪಕ್ಷಿ ನಿಂಗೆ ಕಣ್ಣೆತ್ತಿ ನೋಡ್ದ ಎಂಥ ತಪಸ್ ಶಕ್ತಿ ಇವನದ್ದು ಅಂದರೆ ಇವನು ಕಣ್ಣು ಬಿಟ್ಟು ನೋಡ್ತಿದ್ದ ಹಾಗೆ ಆ ಪಕ್ಷಿ ಭಗ್ಗನೆ ಸುಟ್ಟು ಬೂದಿ ಹಾಕಿ ಕೆಳಗೆ ಬಿಟ್ಟು ಅಂದ್ಕೊಂಡ ಛೇ ಎಂಥ ಕೆಲಸ ಮಾಡಿದೆ ನಾನು ಇದೇ ಒಂದು ಎರಡು ಮೂರು ವರ್ಷ ಮುಂಚೆ ಬರಬೇಕಿತ್ತು ಇನ್ನಷ್ಟು ತಪಸ್ಸಕ್ತಿ ಬರ್ತಿತ್ತೋ ಏನೋ ಸುಮ್ಮನೆ ನಾನು ಆ ತಂದೆ ತಾಯಿ ಸೇವೆ ಮಾಡ್ಕೊಂಡು ಮನೆಯಲ್ಲಿ ಕೂತಿದ್ದೆ ಅಂತ ಅಂದ್ಕೊಂಡ ಪ್ರತಿ ದಿವಸ ಭಿಕ್ಷೆಗೆ ಹೋಗ್ತಾ ಇದ್ದವನು ಇವತ್ತು ಯಾವುದೋ ಒಂದು ಮನೆಗೆ ಭಿಕ್ಷೆಗೆ ಹೋದ ಆಹಾರ ಬೇಕಲ್ಲ ಭಿಕ್ಷೆಗೆ ಹೋದ ಆ ಮನೆಯ ಒಡತಿ ಭಿಕ್ಷಾ ಪದಾರ್ಥವನ್ನು ಹಿಡುಕೊಂಡು ತರ್ತಾ ಇದ್ದಾಳೆ ಇವನು ಹೋಗಿ ಎದುರುಗಡೆ ನಿಂತ ಭಿಕ್ಷಾಂದೇಹಿಯಿಂದ ಆಕೆ ಬಂದು ಇನ್ನೇನು ಭಿಕ್ಷೆ ಹಾಕಬೇಕು ಅನ್ನೋಷ್ಟೊಳಗಡೆ ಅವಳ ಗಂಡ ಬಂದ ಎಲ್ಲೋ ಹೊರಗಡೆ ಪಾಪ ಹೋಗಿದ್ದ ತುಂಬ ಬಿಸಿಲು ಅವನ ಮೈಯೆಲ್ಲ ಮುಖ ಎಲ್ಲ ಒರೆಸ್ಕೊಂಡು ಇದ್ದಾನೆ ಇವಳಿಗೆ ಅರ್ಥ ಆಯಿತು ಅವನಿಗೆ ಕೂಡಲೇ ಒಂದು ನೀರಿನ ಅವಶ್ಯಕತೆ ಇದೆ ನನ್ನ ಗಂಡನಿಗೆ ಅಂತ ಅನ್ನಿಸ್ತು ಕೂಡಲೇ ಏನು ಮಾಡಿದ್ಲು ಅಂತಂದರೆ ಏನು ಭಿಕ್ಷೆ ಹಾಕಿದ್ಲಿಕ್ಕೆ ಅಂತ ಬಂದಿದ್ಲಲ್ಲ ಎಲ್ಲ ಪದಾರ್ಥಗಳನ್ನು ಪಕ್ಕಕ್ಕೆ ಇಟ್ಟು ಮನೆ ಒಳಗಡೆ ಹೋಗಿ ನೀರು ತಂದು ತನ್ನ ಗಂಡನನ್ನು ಕೂಡಿಸಿ ಅವನಿಗೆ ನೀರು ಕೊಟ್ಟು ಮತ್ತೆ ಬಂದು ಭಿಕ್ಷೆ ಹಾಕ್ಲಿಕ್ಕೆ ಬಂತು ಇಷ್ಟೊತ್ತಿಗೆ ಇವನಿಗೆ ಸಿಟ್ಟು ಬಂದುಬಿಟ್ಟು ನಾನು ಎಂಥ ತಪಸ್ವಿ ನಾನು ನನ್ನಂಥವ್ ನಿನ್ನ ಮನೆಗೆ ಬರೋದೇ ನಿನ್ನ ಪುಣ್ಯ ಅಂಥದ್ದು ನಾನು ಬಂದಾಗ ನನಗೆ ಭಿಕ್ಷೆ ಹಾಕೋದು ಬಿಟ್ಟು ಪ್ರತಿ ದಿವಸ ನಿನ್ನ ಮನೆಯಲ್ಲೇ ಬಿದ್ದಿರ್ತಾನೆ ಆ ಗಂಡನಿಗೆ ನೀರು ಕೊಟ್ಟು ಅವನಿಗೇನು ಶುಶ್ರೂಷೆ ಮಾಡಿ ಬರ್ತಾ ಇದೆಯಲ್ಲ ಅಂತ ಕಣ್ಣು ಕೆಂಪು ಮಾಡಿ ಅವಳನ್ನು ಗುರುಗುರನೆ ನೋಡ್ಲಿಕ್ಕೆ ಶುರು ಮಾಡಿ ಅವಳಂದ್ಲು ನೋಡು ನೀನು ಕಣ್ಣು ಕೆಂಪು ಮಾಡಿ ನೋಡಿದ ಕೂಡಲೇ ನಾನು ಸುಟ್ಟು ಹೋಗಲಿಕ್ಕೆ ಮರದಲ್ಲಿ ಕೂತಿರುವ ಪಕ್ಷಿ ಅಲ್ಲ ಅಂತ ಇವನಿಗೆ ಎಂಥ ಶಾಕ್ ಆಯಿತು ಅಂತಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಇದು ಯಾವತ್ತೋ ಕಾಲದಲ್ಲಿ ನಡೆದಿರುವಂತಹದ್ದು ಎಲ್ಲೋ ಕಾಡಲ್ಲಿ ನಡೆದಿರುವಂತಹ ಘಟನೆ ಈಕೆ ಹೆಂಗೆ ಗೊತ್ತಾಯಿತು ಏನೋ ಇವತ್ತಿನ ಕಾಲ ಆದರೆ ಎಲ್ಲೋ ಇದ್ದದ್ದು ಎಲ್ಲೂ ತೋರಿಸ್ಲಿಕ್ಕೆ ಸಾಧ್ಯ ನೋಡ್ಲಿಕ್ಕೆ ಸಾಧ್ಯ ಎಲ್ಲೋ ಈ ಒಂದು ವಿಚಿತ್ರ ಘಟನೆ ನಡೆದಿದ್ದರೆ ಹೀಗೂ ಉಂಟೆ ಅಂತ ನಮ್ಮ ಮನೆಯಲ್ಲೇ ತೋರಿಸ್ಬಿಡ್ತಾರೆ ಆದರೆ ಇದು ಹಾಗಲ್ವಲ್ಲ ಎಲ್ಲೋ ಕಾಡಲ್ಲಿ ನಡೆದಂತಹ ಘಟನೆ ಇವಳಿಗೆ ಹೇಗೆ ಅರ್ಥ ಆಯಿತು ಅಹಂಕಾರ ಹೇಗೆ ಹೋಯಿತು ಅಂತಂದರೆ ಯಾರನ್ನು ಸುಟ್ಟು ಬೂದಿ ಮಾಡಬೇಕು ಅಂತ ಹೊರಟಿದ್ನೋ ಅಂಥವಳ ಕಾಲಿಗೆ ಬೀಳುವ ಪ್ರಸಂಗ ಅವನು ಕೇಳಿದ್ದೊಂದೇ ಅಮ್ಮ ನಿನಗೆ ಹೇಗೆ ಗೊತ್ತಾಯಿತು ನಾನೆಲ್ಲೋ ಕಾಡಲ್ಲಿ ಒಂದು ಪಕ್ಷಿಯನ್ನು ಸುಟ್ಟ ವಿಚಾರ ನಿನಗೆ ಹೇಗೆ ಗೊತ್ತಾಯಿತು ಅವಳು ಹೇಳಿದ್ಲು ಇದೇ ನನಗೇನು ದೊಡ್ಡ ವಿಷಯ ಅಲ್ಲ ಇಲ್ಲೇ ಒಬ್ಬ ಬೇಡ ಇದ್ದಾನೆ ಬೇಕಿದ್ರೆ ಅವನನ್ನು ಹೋಗಿ ಕೇಳು ಸರಿ ಆ ಅಡ್ರೆಸ್ಸೆಲ್ಲ ಹಿಡ್ಕೊಂಡ ಹುಡ್ಕೊಂಡು ಹುಡ್ಕೊಂಡು ಬರ್ತಿದ್ದಾನೆ ಯಾಕಾದ್ರೆ ಇಲ್ಲಿ ಬಂದೆ ಅಂತ ಅನ್ನಿಸ್ಲಿಕ್ಕೆ ಶುರುವಾಯಿತು ಅದೆಲ್ಲ ಮಾಂಸ ಮಾರಾಟ ಮಾಡುವ ಜಾಗ ಮೂಗೆಲ್ಲ ಮುಚ್ಕೊಂಡು ಮುಚ್ಕೊಂಡು ಬರ್ತಾ ಇದ್ದಾನೆ ಒಳಗಡೆ ಕೊನೆಗೆ ಅವನ ಮನೆ ಸಿಕ್ತು ಇದೇನು ಆ ಮನೆ ಅಂತ ಕೇಳ್ದ ಅವನು ಒಬ್ಬ ಮಾಂಸ ಮಾರಾಟ ಮಾಡುವ ವ್ಯಕ್ತಿ ಅವನು ಮನೆ ಎದುರುಗಡೆ ಹೋಗಿ ನಿಂತು ಕೂಡಲೇ ಅವನು ಕೇಳ್ದ ನಿನ್ನನ್ನು ಆ ಮನೆ ಯಜಮಾನತೆ ಕಳಿಸಿದಾಳ ಬನ್ನಿ ಬನ್ನಿ ಅಂತ ಕರೆದ ಇವನಿಗೆ ಎರಡನೇ ಶಾಕ್ ಇದು ಹೆಂಗೆ ಗೊತ್ತಾಯಿತು ಆಕೆಯೇ ಕಳಿಸಿದ್ದಾಳೆ ಅಂತ ನಾನು ಹೇಳ್ಕೊಳ್ಳದೆ ಹೊರತು ಇವನಿಗೆ ಹೆಂಗೆ ಗೊತ್ತಾಗುತ್ತೆ ಆವಾಗ ಅವಳನ್ನೂ ಕೇಳ್ದ ಅವನನ್ನು ಕೇಳ್ದ ನಿಮ್ಗೆ ಹೆಂಗೆ ಗೊತ್ತು ಸ್ವಾಮಿ ನಾವೇನು ನಿಮ್ಮ ಥರ ದೊಡ್ಡ ತಪಸ್ಸು ಗಿಪಸ್ಸು ಮಾಡಲಿಕ್ಕೆ ಕಾಡಿಗೆ ಹೋದವರಲ್ಲ ಆದರೆ ನಮ್ಮ ನಮ್ಮ ಕರ್ತವ್ಯಗಳೇನು ಅದನ್ನು ನಾವು ಮಾಡ್ತಾ ಇದ್ದೀವಿ ಇದೇ ನಮ್ಮ ತಪಸ್ಸು ಇದನ್ನು ಬಿಟ್ಟರೆ ಇನ್ನೊಂದು ತಪಸ್ಸು ಅಂತ ಮತ್ತೆ ಯಾವುದೂ ಕೂಡ ಇರಲ್ಲ ಆ ಮನೆಯ ಯಜಮಾನತಿದ್ದಾಳಲ್ಲ ಅವಳು ತನ್ನ ಗಂಡನ ಸೇವೆ ತನ್ನ ಅತ್ತೆ ಮಾವಂದಿರ ಸೇವೆ ಇದನ್ನು ಮಾಡುವಂಥದ್ದು ಇದೇ ತಪಸ್ಸು ಅಂದ್ಕೊಂಡು ಭಾವಿಸ್ತಾ ಇದ್ದಾಳೆ ನಾವು ಸಾಧಾರಣ ಕೆಲಸದಲ್ಲಿ ಏನು ಮಾಡ್ತಿರ್ತೀವಿ ಅಂತಂದರೆ ಅಯ್ಯೋ ಇದನ್ನೇನೋ ಮಾಡ್ತಾ ನಾನು ದೇವಸ್ಥಾನಕ್ಕೆ ಹೋಗೋದು ಬಿಡ್ತಿದ್ದೀನಲ್ಲ ಅಂತ ಇದರ ಅರ್ಥ ದೇವಸ್ಥಾನಕ್ಕೆ ಹೋಗೋದನ್ನು ಬಿಡಬೇಕು ಅಂತ ನಾನು ಹೇಳಲಿಕ್ಕೆ ಹೊರಟಿಲ್ಲ ಅದಕ್ಕಿಂತಲೂ ದೊಡ್ಡ ಕೆಲಸ ನಮ್ಮ ಕರ್ತವ್ಯಗಳೇನಿದ್ದಾವಲ್ಲ ಅದನ್ನು ಮಾಡುವಂಥ ನಿನ್ನಂಥವರು ತಂದೆ ತಾಯಿಯಂದಿರ ಸೇವೆ ಮಾಡೋದು ಬಿಟ್ಟು ಹೊರಗಡೆ ಬಂದರೆ ಇಷ್ಟೇ ತಿಳ್ಕೊಳ್ಬೋದು ಇಷ್ಟೇ ಸಾಧನೆ ಮಾಡ್ಬೋದು ಒಂದು ಪಕ್ಷಿಯನ್ನು ಅಷ್ಟೇ ಆದರೆ ಈ ಥರ ಅತೀತ ಅನಾಗತ ಜ್ಞಾನ ಭೂತ ಭವಿಷ್ಯದಗಳ ಜ್ಞಾನ ಇದು ಬರುವಂಥದ್ದು ಸ್ವಧರ್ಮ ಪರಿಪಾಲನೆ ಮಾಡಿದಾಗ ಮಾತ್ರ ಬರುತ್ತೆ ಇದು ಶ್ರೀರಾಮಚಂದ್ರ ನಮಗೆ ತೋರಿಸಿಕೊಟ್ಟ ನಹ್ಯತೋ ಧರ್ಮಚರಣಂ ಕಿಂಚಿದಸ್ತಿ ಮಹತ್ತರಂ ನಿನ್ನ ತಂದೆ ತಾಯಿ ಅವರ ಸೇವೆ ಏನಿದೆಲ್ಲ ತುಂಬ ದೊಡ್ಡದು ಜೀವನದಲ್ಲಿ ಅದನ್ನು ಬಿಟ್ಟು ಇನ್ನೇನೋ ಸಾವಿರ ಕೆಲಸ ಮಾಡ್ತೀನಿ ಅಂದರೆ ಅದಕ್ಕೆ ಪ್ರಯೋಜನಕ್ಕಿಲ್ಲ ಇದಕ್ಕೋಸ್ಕರವೇ ಶ್ರೀರಾಮಚಂದ್ರ ಅವತಾರವನ್ನು ಮಾಡಿರತಕ್ಕಂಥದ್ದು ಈ ಥರದ ಅನೇಕ ಧರ್ಮಗಳನ್ನು ನಮಗೋಸ್ಕರವಾಗಿ ಶ್ರೀರಾಮಚಂದ್ರ ತೋರಿಸಿಕೊಟ್ಟಿದ್ದಾನೆ ಅವನ ಧರ್ಮ ಪ್ರಜ್ಞೆ ಹೇಗಿರುತ್ತೆ ಕೈಕೇಯಿ ಒಂದು ಪೀಠಿಕೆ ಹಾಕ್ತಾಳೆ ರಾಮನನ್ನು ಕರೆಸಿ ಒಂದು ಪೀಟಿಗೆ ಹಾಕ್ತಾಳೆ ಒಳಗಡೆ ದಶರಥ ಮಹಾರಾಜ ಮಲ್ಕೊಂಡಿದ್ದಾನೆ ತುಂಬ ದುಃಖದಲ್ಲಿದ್ದಾನೆ ಅವನು ಏನು ದುಃಖ ನನ್ನ ತಂದೆ ಅಂಥ ದುಃಖ ಏನಿದೆ ಅದಕ್ಕೆ ಅವಳು ಹೇಳಿದ್ಲು ಅವನಿಗೊಂದು ಡೌಟ್ ಇದೆ ನಿನ್ನ ಬಗ್ಗೆ ನೀನು ಅಪ್ಪನ ಮಾತು ಕೇಳ್ತೀಯೋ ಇಲ್ವೋ ಅಪ್ಪನ ಮಾತನ್ನು ಕೇಳುವ ಮಗ ಹೌದೋ ಅಲ್ವೋ ಅಂತ ನಿನ್ನ ಬಗ್ಗೆ ಅವನಿಗೆ ಡೌಟ್ ಇದೆ ಮೊದಲು ನನಗೆ ಹೇಳು ಆಮೇಲೆ ಒಳಗೆ ಬಿಡ್ತೀನಿ ಅಂತ ಆವಾಗ ಶ್ರೀರಾಮಚಂದ್ರ ಹೇಳ್ತಾನೆ ಮ ಏನು ಪ್ರಶ್ನೆ ಅಂತ ಮಾಡ್ತಾ ಇದ್ದಿದ್ದು ನನ್ನ ಅಪ್ಪನಿಗೂ ಕೂಡ ಇದು ಸ್ಪಷ್ಟವಾಗಿ ಗೊತ್ತಿದೆ ಅವನಿಗೆ ಯಾಕೆ ಅಂತಂದರೆ ನಮ್ಮ ಅಪ್ಪನಿಗೆ ಎಂದೆಂದಿಗೂ ಕೂಡ ನಾನು ವಿರುದ್ಧವಾಗಿ ಮಾತಾಡೋನಲ್ಲ ಅಪ್ಪ ಅಪೇಕ್ಷೆ ಪಡ್ತಾನೆ ಅಂತಂದರೆ ಸಮುದ್ರಕ್ಕೆ ಧೂಕ್ಲಿಕ್ಕೂ ನಾನು ರೆಡಿ ಅಪ್ಪ ಅಪೇಕ್ಷೆ ಪಡ್ತಾನೆ ಅಂದರೆ ವಿಷಪಾನ ಮಾಡಲಿಕ್ಕೂ ನಾನು ರೆಡಿ ಈ ಮಾತನ್ನು ಈಗೇನು ಹೇಳ್ತಿದ್ದೀನಲ್ಲ ಈ ಮಾತು ಒಂದು ತಿಳ್ಕೊಂಡ್ಬಿಡು ರಾಮೋದ್ವಿರ್ನಾಭಿಭಾಷತೆ ರಾಮ ಒಂದು ಕಡೆ ಒಂದು ಮಾತು ಮತ್ತೊಂದು ಕಡೆ ಮತ್ತೊಂದು ಮಾತು ಅಂತ ಆಡುವವನಲ್ಲ ಇದು ರಾಮ ಅಂದರೆ ಹೀಗೇನೆ ಈ ಒಂದು ನಿರ್ಧಾರ ಆವತ್ತೇನು ಮಾಡಿದ್ನಲ್ಲ ಕೈಕೇ ಎದುರುಗಡೆ ಶ್ರೀರಾಮಚಂದ್ರ ಹೇಳಿದ್ನಲ್ಲ ನಮ್ಮ ಅಪ್ಪ ಹೇಳಿದರೆ ನಾನು ಏನೋ ಮಾಡಲಿಕ್ಕೆ ಸಾಧ್ಯ ಇದನ್ನು ಹೊರತುಪಡಿಸಿ ಇನ್ನೇನನ್ನು ನಾನು ಮಾಡೋದಿಲ್ಲ ಅನ್ನುವ ಈ ಮಾತು ಆ ಅವತಾರ ಸಮಾಪ್ತಿ ಆಗುವ ತನಕವೂ ಕೂಡ ಅದನ್ನು ಶ್ರೀರಾಮಚಂದ್ರ ಹಾಗೇನೇ ಮುಂದುವರ್ಸ್ಕೊಂಡು ಬರ್ತಾನೆ ಎಂತೆಂಥ ಪರೀಕ್ಷೆಗಳು ಬರ್ತವೆ ಅಪ್ಪನ ಮಾತು ಅಪ್ಪನಿಗೆ ಕೊಟ್ಟ ಮಾತು ನಾನು ನಡೆಸ್ಕೊಂಡು ಬರಬೇಕು ಅಂದರೆ ಅದು ಏನು ಸುಮ್ಮನೆ ಸಾಧಾರಣದ ಕೆಲಸ ಆಗೋದಿಲ್ಲ ತುಂಬ ಕಷ್ಟದ ಕೆಲಸ ನಾವು ಯಾರಿಗಾದರೂ ಒಂದು ಮಾತು ಕೊಟ್ಟಿದ್ದರೆ ಅದನ್ನು ನಡ್ಸ್ಕೊಂಡು ಬರೋದು ತುಂಬ ಕಷ್ಟ ಇದೆ ಆದರೆ ನಮಗೊಂದು ತೀರ್ಮಾನ ಇರಬೇಕು ದೀಕ್ಷೆ ಇರಬೇಕು ಏನು ಅಂತಂದರೆ ನಾನು ಕೊಟ್ಟ ಮಾತಿನ ಮೇಲೆ ನಿಂತ್ಕೋತೀನಿ ಅಂತ ನಮಗದಿಲ್ಲ ಇವತ್ತಿವ್ರಿಗೊಂದು ಮಾತು ಕೊಟ್ಟೆ ಪರವಾಗಿಲ್ಲ ನಾಳೆ ಇನ್ನೊಂದು ಮಾತು ನಮ್ಮ ಪರಿಸ್ಥಿತಿಗಳು ಹೇಗಿದ್ದಾವೆ ಅಂತಂದರೆ ನಾನು ಯಾರನ್ನೂ ಕೂಡ ಟೀಕಿಸುವ ಕೆಲಸ ಇವತ್ತು ಮಾಡ್ತಿಲ್ಲ ನಮ್ಮಲ್ಲಿ ಮದುವೆಗಿಂತ ಮುಂಚೆ ಒಂದು ನಿಶ್ಚಿತಾರ್ಥ ಅಂತ ಇರುತ್ತೆ ನಿಶ್ಚಿತಾರ್ಥ ವಸ್ತುತಃ ಲಗ್ನಪತ್ರಿಕೆ ಬರೆಯೋದು ಅನ್ನೋ ಕ್ರಮ ಇತ್ತೀಚೆಗೆ ಬಂದಿರುವಂಥದ್ದು ಮೊದಲಿಂದಲೂ ಲಗ್ನಪತ್ರಿಕೆಯನ್ನು ಬರೆಯುವಂಥದ್ದು ಅಂತ ಏನು ಇರಲಿಲ್ಲ ಅಂತ ಇಟ್ಕೊಂಡು ಸರಿ ಬರೀತಿದ್ದೀವಿ ಓಕೆ ಅಲ್ಲಿ ಒಂದು ಮಾತನ್ನು ಹೇಳ್ತಾ ತಂದೆ ಹುಡುಗನ ತಂದೆ ಅಥವಾ ಹುಡುಗಿಯ ತಂದೆ ಒಂದು ಮಾತನ್ನು ಹೇಳ್ತಾರೆ ಹುಡುಗಿಯ ತಂದೆ ಮೊದಲು ಮಾತನ್ನು ಹೇಳ್ತಾನೆ ವಾಚಾ ದತ್ತ ಮಯಾ ಕನ್ಯಾ ಪುತ್ರಾರ್ಥಂ ಸ್ವೀಕೃತ ತ್ವಯ ನಾನು ಇವತ್ತು ಒಂದು ವಾಗ್ದಾನವನ್ನು ಮಾಡ್ತಾ ಇದ್ದೀನಿ ನನ್ನ ಮಗಳನ್ನು ನಾನು ನಿನಗೆ ಕೊಡ್ತಿದ್ದೀನಿ ಇದು ವಾಗ್ದಾನ ಈ ಒಂದು ಮಾತು ಏನಿದೆಯಲ್ವಾ ಮುಂದೆ ಯಾವತ್ತೋ ಮದುವೆ ನಡೆಯುತ್ತೆ ಆದರೆ ನಾನು ಇವತ್ತು ವಾಚಾದತ್ತ ಕನ್ಯಾದಾನವನ್ನು ನನ್ನ ಮಾತಿನಿಂದ ಮಾಡಿ ಆಗಿದೆ ಈ ಒಂದು ಮಾತಿಗೆ ಅವರು ಬದ್ಧರಾಗಿರ್ತಾಯಿದ್ರು ನಮಗಿವತ್ತು ನಿಶ್ಚಿತಾರ್ಥ ಆದರೂ ಏನು ಚಿಂತೆ ಇಲ್ಲ ಏನಾಗಿದ್ದು ಇನ್ನೇನು ಆಗಿಲ್ವಲ್ಲ ಬರೀ ನಿಶ್ಚಿತಾರ್ಥ ಆಗಿದ್ದು ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀರಿ ಪರವಾಗಿಲ್ಲ ಅಂದರೆ ನಮ್ಮ ಪ್ರಾಚೀನರು ಮಾತಿಗೆ ಎಷ್ಟು ಗೌರವ ಕೊಡ್ತಾಯಿದ್ರು ಯಾವಾಗ ಮನುಷ್ಯನಲ್ಲಿ ಮಾತಿಗೆ ಕೊಟ್ಟ ಮಾತಿನ ಮಹತ್ವವನ್ನು ಮನುಷ್ಯ ಕಳ್ಕೊಳ್ತಾ ಕಳ್ಕೊಳ್ತಾ ಬಂದ ಆವಾಗ ಲೇಖನ ಶುರು ಆಯಿತು ಬರೆಯುವಂತಹ ಪ್ರಕ್ರಿಯೆ ಪ್ರಾರಂಭ ಆಯಿತು ನಾಲ್ಕು ಜನರ ಎದುರುಗಡೆ ಅದು ಉಳಿಯುತ್ತೆ ಅಂತ ಹಾಗಾಗಿ ಶ್ರೀರಾಮಚಂದ್ರ ಒಮ್ಮೆ ಮಾತಾಡ್ತಾನೆ ನಾ ಅಭಿಭಾಷತೆ ಈಗೊಂದು ಮಾತಾಡೋದು ಆಗೊಂದು ಮಾತಾಡೋದು ಇದು ಶ್ರೀರಾಮಚಂದ್ರನ ವ್ಯಕ್ತಿತ್ವ ಅಲ್ಲ ಇದು ಅವನು ಅನುಸರಿಸಿಕೊಂಡು ಬಂದಿರತಕ್ಕಂಥ ಧರ್ಮ ಇದಕ್ಕಾಗಿ ಅನೇಕ ಅಗ್ನಿ ಪರೀಕ್ಷೆಗಳನ್ನು ಎದುರಿಸ್ಬೇಕಾಗತ್ತೆ ಶ್ರೀರಾಮಚಂದ್ರ ತಾನು ಕಾಡಿಗೆ ಹೊರಡ್ತೇನೆ ಅಂತ ತನ್ನ ತಾಯಿಗೆ ಕೌಸಲ್ಯಗೆ ಹೇಳಲಿಕ್ಕೆ ಹೋಗ್ತಾನೆ ಕೌಸಲ್ಯೆ ಹೇಗೆ ಅವನನ್ನು ಬಂಧಿಸ್ತಾಳೆ ಅಂತಂದರೆ ಮಾತಿನಿಂದ ಪ್ರಾಯ ರಾಮನೂ ಊಹಿಸಿರಲಿಕ್ಕಿಲ್ಲ ಅಥವಾ ರಾಮಾಯಣ ಓದುವ ಓದುಗನೂ ಕೂಡ ಊಹಿಸಲಿಕ್ಕಿಲ್ಲ ಯಾಕೆಂದರೆ ಕೌಸಲ್ಯ ಅಂತಂದರೆ ತುಂಬ ಶಾಂತ ಸ್ವಭಾವದವಳು ಪ್ರಸನ್ನ ಮನಸ್ಕಳು ಅಂತ ನಮಗಿಷ್ಟೇ ಚಿಂತನೆ ಇರುತ್ತೆ ಅವಳ ಆ ತಾಯಿತನ ನನ್ನ ಮಗ ಕಾಡಿಗೆ ಹೋಗ್ತಾನೆ ಅನ್ನುವ ಆ ಭಾವ ಕೌಸಲ್ಯನ್ನು ಹೇಗೆ ಪ್ರೇರೇಪಿಸ್ತು ಅಂತಂದರೆ ಕೌಸಲ್ಯ ಕೇಳಿದ್ಲು ನೀನು ಕಾಡಿಗೆ ಹೋಗ್ತಾ ಇದೆಯಲ್ವಾ ಯಾಕೆ ನಿಮ್ಮ ಅಪ್ಪ ಹೇಳಿದ ಅಂತ ಕಾಡಿಗೆ ಹೋಗ್ತಾ ಇದೆಯಾ ಧರ್ಮ ಗೊತ್ತಲ್ವ ನಿನಗೆ ವಿಶ್ವಾಮಿತ್ರರು ಸರಿಯಾಗಿ ಪಾಠ ಮಾಡಿದಾರಲ್ವ ನಿನಗೆ ಅಂತ ಕೇಳಿ ಮಾಡಿದ್ದಾರೆ ಏನು ಹೇಳಿದರು ಮೊದಲು ಪಿತೃದೇವೋಭವ ಅಂತ ಹೇಳಿದ್ರ ಮಾತೃದೇವೋಭವ ಅಂತ ಹೇಳಿದ್ರೆ ಆ ಕಡೆ ಇಲ್ಲ ವಿಶ್ವಾಮಿತ್ರರು ಪಾಠ ಹೇಳುವಾಗ ಮೊದಲು ಮಾತೃದೇವೋಭವ ಆಮೇಲೆ ಪಿತೃದೇವೋಭವ ಅಂತಲೇ ನನಗೆ ಹೇಳಿಕೊಟ್ಟಿದ್ದು ಹಾಗಾದರೆ ತಾಯಿಯಾಗಿ ನಾನು ಹೇಳ್ತಾ ಇದ್ದೇನೆ ನೀನು ನಿಜವಾಗಲೂ ಕೂಡ ಮಾತೃದೇವೋಭವ ಅನ್ನುವ ಆ ವಚನಕ್ಕೆ ಗೌರವ ಕೊಡುವವನೇ ಹೌದು ಅಂತಾದರೆ ನಾನು ಹೇಳ್ತಾ ಇದ್ದೀನಿ ನೀನು ಕಾಡಿಗೆ ಹೋಗಬಾರ್ದು ಇಲ್ಲೇ ಇರಬೇಕು ನೀನು ರಾಜನಾಗಬೇಕು ಈ ಥರ ಧರ್ಮದ ಮಾತನ್ನೇ ಹೇಳಿ ವೇದದ ವಚನವನ್ನೇ ಹೇಳಿ ಒಬ್ಬ ವ್ಯಕ್ತಿಯನ್ನು ಬಂಧಿಸಿದಾಗ ಏನು ಮಾಡಬೇಕು ಈ ಸಂದರ್ಭದಲ್ಲಿ ಬೇರೆ ಯಾರೇ ಈ ಸಂದರ್ಭದಲ್ಲಿದ್ದರೂ ಇದೊಂದು ನೆವ ಹುಡುಕ್ತಿದ್ರು ಹೀಗೊಂದು ನೆಪ ಹುಡುಕ್ತಾ ಇದ್ರು ಹೌದಾ ಅಮ್ಮ ನಿನಗೆ ಇಷ್ಟ ಇಲ್ಲ ಅಂದ್ರೆ ನಾನು ಯಾಕೆ ಹೋಗ್ತೀನಿ ಅಮ್ಮ ದೊಡ್ಡ ವ್ಯಕ್ತಿ ಹೀಗೆ ಅಂದ್ಕೊಂಡು ಸುಮ್ಮನೆ ಆಗ್ತಿದ್ರು ಆದರೆ ಶ್ರೀರಾಮಚಂದ್ರ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ತನ್ನ ತಾಯಿಯನ್ನು ಧರ್ಮದಿಂದಲೇ ಮತ್ತೆ ಬಂಧಿಸ್ತಾನೆ ಅವನು ಹೇಳ್ದ ಇದು ಸತ್ಯ ನಾನು ಒಪ್ಕೋತೀನಿ ನನಗೋಸ್ಕರ ನೀನೇ ದೊಡ್ಡವಳು ಅನಂತರವೇ ನನ್ನ ತಂದೆಯ ಸ್ಥಾನ ಆದರೆ ಒಬ್ಬ ಹೆಣ್ಣಾಗಿ ನಿನ್ನ ಬಗ್ಗೆ ನೀನು ಯೋಚನೆ ಮಾಡುವಂದು ಏನು ಮಾಡಬೇಕು ನಿನಗೆ ಇಬ್ಬರು ವ್ಯಕ್ತಿಗಳ ಎದುರುಗಡೆ ಇದ್ದಾರೆ ಮಗ ಮತ್ತು ನಿನ್ನ ಗಂಡ ಹೀಗಿರುವಾಗ ನೀನು ಯಾರಿಗೆ ಗೌರವ ಕೊಡಬೇಕು ಹೇಳು ನೀನು ಒಬ್ಬ ಹೆಣ್ಣಾಗಿದ್ದು ಯಾರಿಗೆ ಹೆಚ್ಚಿನ ಗೌರವ ಕೊಡಬೇಕು ಕೌಸಲ್ಯ ಅಂದಲು ನನಗೆ ಮಗನ ಮೇಲೆ ಮಮತೆಗಿಂತ ನನ್ನ ಗಂಡನ ಮೇಲೆ ಇರುವ ಗೌರವ ಅವನ ಮಾತು ಅವನ ವ್ಯಕ್ತಿತ್ವವೇ ನನಗೆ ದೊಡ್ಡದಾಗುತ್ತೆ ಹಾಗಾದರೆ ನಿಜವಾಗಲೂ ಕೂಡ ನೀನು ಆ ಧರ್ಮಕ್ಕೆ ಬೆಲೆ ಕೊಡುವವಳು ಅಂತಾದರೆ ಹಾಗಾದರೆ ನಾನು ಕಾಡಿಗೆ ಹೋಗಲಿಕ್ಕೆ ಬಿಡು ಅಂತ ಹೇಳ್ದೆ ವಾಲ್ಮೀಕಿ ಮಹರ್ಷಿಗಳು ಈ ಮಾತನ್ನು ಹೇಳ್ತಾರೆ ಈ ಸಂದರ್ಭದಲ್ಲಿ ರಾಮನಲ್ಲದೆ ಮತ್ತೆ ಯಾರೇ ಆ ಜಾಗದಲ್ಲಿದ್ದರೂ ಕೂಡ ಈ ಒಂದು ಅಗ್ನಿ ಪರೀಕ್ಷೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ ರಾಮನಾದ್ರಿಂದ ಅದನ್ನು ಗೆದ್ದುಕೊಂಡು ಮುಂದಕ್ಕೆ ಬಂದ ಇದು ಶ್ರೀರಾಮಚಂದ್ರನ ವ್ಯಕ್ತಿತ್ವ ಇದು ಇಷ್ಟಕ್ಕೆ ಇಲ್ಲಿಲ್ವಲ್ಲ ಭರತ ಮುಂದೆ ಬರ್ತಾನೆ ಇಡೀ ಪಟ್ಟಣದ ಜನರನ್ನೆಲ್ಲ ಕರ್ಕೊಂಡು ಬರ್ತಾನೆ ಕಾಡಿಗೆ ಇಲ್ಲ ಬರಲೇಬೇಕು ಅಂತ ಆ ಸಂದರ್ಭದಲ್ಲಿಯೂ ಕೂಡ ಭರತನಿಗೂ ಹೇಳ್ತಾನೆ ನೀನು ನನ್ನನ್ನು ಬೇರೆ ಯಾವುದೋ ಮಾತುಗಳಿಂದ ಬಂಧಿಸುವಂಥದ್ದಲ್ಲ ದಶರಥ ಮಹಾರಾಜ ಹೇಗೆ ನನಗೆ ತಂದೆಯೋ ನಿನಗೂ ಹಾಗೆ ತಂದೆ ಅವನು ಕೊಟ್ಟ ಮಾತನ್ನು ನಡೆಸ್ಕೊಡಬೇಕಾಗಿದ್ದಂಥದ್ದು ನನ್ನ ಹೇಗೆ ಕರ್ತವ್ಯವೋ ಹಾಗೆ ನಿನ್ನ ಕರ್ತವ್ಯವೋ ಹೌದು ರಾಮನ ವ್ಯಕ್ತಿತ್ವ ಈ ಥರ ನೋಡುವಾಗ ಧರ್ಮಕ್ಕಾಗಿ ಏನು ಧರ್ಮ ಅಂತ ಹೇಳಿದೆ ತಂದೆ ತಾಯಿಗಳಿಗೆ ಕೊಟ್ಟ ಮಾತು ಅವರ ಶುಶ್ರೂಷೆ ಇದು ತುಂಬ ದೊಡ್ಡದು ಶಾಸ್ತ್ರ ಏನು ಹೇಳುತ್ತೆ ಗೊತ್ತಾ ಒಬ್ಬ ಮಗನಾದವನು ಮಗ ಅಂತ ಅನಿಸ್ಕೊಳ್ಬೇಕಾದ್ರೆ ಮೂರು ಕೆಲಸ ಮಾಡಬೇಕು ಈ ಮೂರು ಕೆಲಸ ಮಾಡಿದರೆ ಮಾತ್ರ ನೀನು ಮಗ ನಾನು ಅವ್ರ ಮಗ ಅಂತ ನನಗೆ ಸನ್ ಆಫ್ ಯುವರು ಅಂತ ನನಗೆ ಆಧಾರ್ ಕಾರ್ಡಲ್ಲಿದೆ ಆದ್ದರಿಂದ ನಾನು ಅವರ ಮಗ ಅಲ್ಲ ಅಥವಾ ಅವರ ಆಸ್ತಿ ನೋಡಿ ನನಗೆ ಬಂದಿದೆ ಆದ್ದರಿಂದ ನಾನು ಮಗ ಅಲ್ಲ ನೀನನ್ನ ಮಗ ಅಂತ ತೀರ್ಮಾನ ಮಾಡಲಿಕ್ಕೆ ಧರ್ಮಶಾಸ್ತ್ರದಲ್ಲಿ ಮೂರು ಮಾನದಂಡಗಳನ್ನು ಹೇಳಿದ್ದಾರೆ ಏನು ಆ ಮಾನದಂಡಗಳು ತಂದೆ ತಾಯಿ ಬದುಕಿರುವಾಗ ಅವರ ಮಾತನ್ನು ನೀನು ಕೇಳಿಕೊಂಡಿದ್ದೀಯಾ ಮೊದಲನೇ ಮಾನದಂಡ ಎರಡನೇದ್ದು ತುಂಬ ದೊಡ್ಡದು ಅವರು ಮರಣ ಅನಂತರದಲ್ಲಿ ವರ್ಷ ವರ್ಷ ಬಿಡದೆ ಶ್ರಾದ ಮಾಡ್ತಾ ಇದ್ದಾನಾ ಅನ್ನೋದು ಭಾಳ ಮುಖ್ಯ ಕಾಲ ಹೇಗೆ ಬದಲಾಗಿದೆ ಅಂತಂದರೆ ನಾನು ಏನು ಮಾಡಲಿ ಶ್ರ ಈ ಸಲ ಶ್ರಾದ್ದ ವೀಕ್ ಡೇಸಲ್ಲಿ ಬಂತು ವೀಕೆಂಡಲ್ಲಿ ಬಂದಿದ್ದರೆ ಚೆನ್ನಾಗಿರ್ತಿತ್ತು ಮಾಡೇ ಬಿಡ್ತಿದ್ದೆ ಈ ಸಲ ವೀಕ್ ಡೇಸಲ್ಲಿ ಬಂತು ನನ್ನ ಕೈಯಿಂದ ಸಾಧ್ಯ ಇಲ್ಲ ಅಲ್ಲ ನೀನು ಮಗ ಅಂತ ಅನಿಸಿಕೊಳ್ಬೇಕಾದ್ರೆ ಎರಡನೇ ಕೆಲಸ ಏನು ಅವರ ಮರಣ ಅನಂತರದಲ್ಲಿ ವರ್ಷ ವರ್ಷ ಬಿಡದೆ ಶ್ರಾದ್ದ ಮಾಡುವಂಥದ್ದು ಮೂರನೇ ಕೆಲಸ ನೀನು ಬದುಕಿರುವ ತನಕ ಒಂದು ಬಾರಿಯಾದರೂ ಹೋಗಿ ಗಯೆಯಲ್ಲಿ ಶ್ರಾದ್ದ ಮಾಡಿ ಬರಬೇಕು ಈ ಮೂರೂ ಕೆಲಸ ಮಾಡಿದರೆ ಮಾತ್ರ ತ್ರಿಭಿಹಿ ಪುತ್ರಸ್ಯ ಪುತ್ರತ ಮೂರೂ ಮಾಡಿದರೆ ಮಾತ್ರ ನೀನು ಮಗ ಅತ್ಯ ಶ್ರೀರಾಮಚಂದ್ರ ಈ ಮೂರನ್ನು ಮಾಡಿದವನು ಯಾವತ್ತಿಗೂ ಎಂದೆಂದೂ ಬಿಟ್ಟವನಲ್ಲ ತಂದೆಯ ಮಾತು ಎಷ್ಟು ಜನ ಬೇಡ ಅಂತ ಹೇಳಿದ್ರು ಬಿಡಲಿಲ್ಲ ಮಾಡಿದ ವರ್ಷ ವರ್ಷ ಮಾಡಬೇಕಾದ ಶ್ರಾದ್ದ ಶ್ರೀರಾಮಚಂದ್ರ ಮಾಡಿದ್ನ ಖಂಡಿತ ಮಾಡಿದ ರಾಮಾಯಣ ಉಲ್ಲೇಖ ಮಾಡುತ್ತೆ ಅದನ್ನು ಬಿಡದೆ ಮಾಡಿದ್ದಾನೆ ಒಬ್ಬ ಮಗನಾಗಿ ಇದು ಅವಶ್ಯವಾದ ಕರ್ತವ್ಯ ಶ್ರುತಿ ವಿಹಿತ ಪ್ರೇತ ಕಾರ್ಯಾಣಿ ಸದ್ಯ ಇದು ಶ್ರಾದ್ದ ಮಾಡುವುದು ಅಂತಂದರೆ ಯಾರೋ ಒಬ್ಬ ಇಬ್ಬ ಬ್ರಾಹ್ಮಣರು ಅವರ ಹೊಟ್ಟೆಪಾಡಿಗೋಸ್ಕರ ಮಾಡಿರುವಂತಹದ್ದಲ್ಲ ಸಾವಿರಾರು ಶ್ರುತಿ ಸ್ಮೃತಿಗಳಲ್ಲಿ ಹೇಳಿರುವಂತಹ ಮಾತು ಅಂತ ನಂಬಿಕೆ ಎಲ್ಲರಲ್ಲಿ ಹುಟ್ಟಿಸುವುದಕ್ಕೋಸ್ಕರವಾಗಿ ಶ್ರೀರಾಮಚಂದ್ರ ತನ್ನ ತಂದೆಗೋಸ್ಕರವಾಗಿ ಶ್ರಾದ್ದ ಮಾಡಿದ ಯಾವ ರಾಮ ಜಟಾಯುಹು ತೃಪ್ಯತು ಅಂತ ಹೇಳಿ ಕೇವಲ ತನ್ನ ವಚನದಿಂದ ಜಟಾಯುವಿಗೆ ಸದ್ಗತಿಯನ್ನು ದಯಪಾಲಿಸಿದ ಶ್ರೀರಾಮ ದಶರಥ ಸ್ವರ್ಗಂಗಚ್ಚತು ಅಂತ ಹೇಳಿದರೆ ದಶರಥನಿಗೆ ಉತ್ತಮ ಸದ್ಗತಿಯನ್ನು ಕೊಡಬಹು ಕೊಡ್ತಾನೆ ಆದರೆ ರಾಮಚಂದ್ರ ಅದನ್ನು ಸುಮ್ಮನೆ ಹೇಳಲಿಲ್ಲ ಧರ್ಮ ಅಂದರೆ ಅದು ಹೇಳಲಿಕ್ಕೆ ಇರುವಂಥದ್ದಲ್ಲ ಧರ್ಮ ಅಂದರೆ ಅದು ಅನುಷ್ಠಾನ ಮಾಡಿ ತೋರಿಸ್ಲಿಕ್ಕಿರುವಂಥದ್ದು ಒಂದು ಯೋಚನೆ ಮಾಡಿ ನಮ್ಮ ಮಕ್ಕಳಿಗೆ ಇವತ್ತು ಎಷ್ಟು ಜನ ನಾವು ಬೇಸಿಗೆ ಬಂತು ಅಂತಂದರೆ ಉಪನಯನ ಮಾಡ್ತೇವೆ ಎಂಟು ವರ್ಷ ಆಯಿತು ಮಗನಿಗೆ ಅಥವಾ ಹತ್ತು ವರ್ಷ ಆಯಿತು ಸರಿ ಏನೋ ಒಂದು ಮಾಡ್ತಿದ್ದೀವಿ ಇಟ್ಕೊಳ್ಳೋಣ ಉಪನಯನ ಮಾಡುವಾಗ ಲಕ್ಷಗಟ್ಟಲೆ ಖರ್ಚು ಮಾಡಿ ಉಪನಯನ ಮಾಡ್ತಾ ಇದ್ದೀವಿ ಉಪನಯನ ಆಗಿ ಅದೇ ಒಂದು ಆರು ತಿಂಗಳು ಏಳು ತಿಂಗಳು ಆದಮೇಲೆ ಆ ಹುಡುಗ ಸಿಕ್ಕರೆ ನಾವು ಕೇಳ್ತೀವಿ ಏನೋ ಸಂಧ್ಯಾ ವಂದನೆ ಮಾಡ್ತಾ ಇದೀಯಾ ಪಾಪ ಮಗು ಏನೂ ಹೇಳಲ್ಲ ಸುಮ್ಮನೆ ಸ್ತಬ್ಧವಾಗಿ ನಿಂತುಬಿಟ್ಟಿರುತ್ತೆ ಸುಳ್ಳು ಹೇಳಲಿಕ್ಕೆ ಅದಕ್ಕೆ ಮನಸ್ಸಿಲ್ಲ ಅಮ್ಮ ಹೇಳ್ತಾಳೆ ಇಲ್ಲ ಆಚಾರೇ ಎಲ್ಲ ಬಿಟ್ಟುಬಿಟ್ಟಿದ್ದಾನೆ ಯಾಕೆ ಅಯ್ಯೋ ಅವರ ಅಪ್ಪನೇ ಮಾಡಲ್ಲ ಇವನೇನು ಮಾಡ್ತಾನೆ ಯಾಕೆ ಅವರಪ್ಪ ಹೇಳಲ್ವಾ ಖಂಡಿತ ಹೇಳ್ತಿದ್ದಾನೆ ಆದರೆ ಮಗ ಮಾಡ್ತಿಲ್ಲ ಅಂದರೆ ಅಪ್ಪ ಸಂಧ್ಯಾ ಬಂದರೆ ಮಾಡ್ತಿಲ್ಲ ಆದ್ದರಿಂದ ಮಗ ಮಾಡ್ತಿಲ್ಲ ಅದರಿಂದ ಯಾವುದೇ ಒಂದು ಧರ್ಮ ಹೇಳೋದ್ರಿಂದ ಇಂಪ್ಲಿಮೇಷನ್ ಆಗುವಂಥದ್ದಲ್ಲ ಅದು ಅಪ್ಲಿಕೇಬಲ್ ಇನ್ನೊಬ್ಬರಿಗೆ ಆಗುವಂಥದ್ದಲ್ಲ ಸ್ವಯಂ ಅನುಷ್ಠಾನ ಮಾಡಿದರೆ ಮಾತ್ರ ಆಗುತ್ತೆ ನಾನು ಎಂಟು ಗಂಟೆ ತರನೂ ಮಲ್ಕೊಂಡು ನನ್ನ ಮಗನಿಗೆ ಐದು ಗಂಟೆಗೆ ನೀನು ಬಿಡು ಅಂತ ಅವನಿಗೆ ಅಲ್ರಾಮ್ ಇಟ್ಟುಕೊಟ್ರೆ ಖಂಡಿತ ಇದು ಆಗೋದಲ್ಲ ನಾಲ್ಕುವರೆಗೆ ನಾನು ಎದ್ದು ಐದು ಗಂಟೆಗೆ ನನ್ನ ಮಗನನ್ನು ನೆಪಿಸಿದರೆ ಮಾತ್ರ ಅವನು ಹೇಳ್ತಾನೆ ಅವನು ಹೇಳಬೇಕು ಅಂತ ದೇವರ ಹತ್ರ ಸಾವಿರಾರು ಬಾರಿ ನಾನು ಪ್ರದಕ್ಷಿಣೆ ನಮಸ್ಕಾರ ಮಾಡಿದರು ಖಂಡಿತ ಹೇಳಲ್ಲ ಅದರಿಂದ ಎಂದಿಗೂ ಕೂಡ ಧರ್ಮ ಅನ್ನುವಂಥದ್ದು ಅದು ಮಾಡಿ ತೋರಿಸಿದರೆ ಮಾತ್ರ ಉಂಟೆ ಹೊರತು ಹೇಳೋದ್ರಿಂದ ಆಗೋದಲ್ಲ ಅದು ಶ್ರೀರಾಮಚಂದ್ರ ಸ್ಪಷ್ಟವಾಗಿ ತಾನು ತಿಳ್ಕೊಂಡವನು ಆ ಕಾರಣದಿಂದ ರಾಮ ಅದನ್ನು ಮಾಡಿ ತೋರಿಸ್ತಾನೆ ರಾಮ ಶ್ರಾದ್ದ ಮಾಡಿದರೆ ಹೇಗಿರ್ತಿತ್ತು ಅಂತ ಒಮ್ಮೆ ಯಾವುದೊಂದು ಪರ್ಣ ಕುಟೀರದಲ್ಲಿ ಕಾಡಲ್ಲಿರುವಾಗ ಶ್ರಾದ್ದ ಮಾಡ್ತಾ ಇದ್ದಂತೆ ಶ್ರೀರಾಮಚಂದ್ರ ಬ್ರಾಹ್ಮಣರನ್ನು ಕರೆಸಿ ಊಟಕ್ಕೆ ಕೂಡಿಸಿದ್ದಾನೆ ಅವರ ಎದುರುಗಡೆ ಪಿಂಡ ಪ್ರದಾನ ಮಾಡ್ತಾ ಇದ್ದಾನೆ ಸಾಕ್ಷಾತ್ತು ಸೀತಾಮಾತೆಯೇ ಅಡಿಗೆ ಮಾಡಿ ಬಡಿಸ್ತಾ ಇದ್ದಾಳೆ ಯಾಕೆ ಉದ್ ನಾನು ಹೇಳ್ತಾ ಇದ್ದೀನಿ ಅಂತ ಪ್ರಾಯ ನೀವು ಗಮನಿಸಿರ್ತೀರಿ ಶ್ರಾದ್ದಕ್ಕೆ ಅಡಿಗೆ ಮಾಡಲಿಕ್ಕೆ ಮುಖ್ಯ ಅಧಿಕಾರಿ ಯಾರು ಅಂತಂದರೆ ಮಠದಲ್ಲಿ ಯಾರೋ ಸ್ವಾಮಿಗಳು ಅಡಿಗೆಗೆ ನಿಯುಕ್ತಗೊಳಿಸಿದಂತಹ ಅಡಿಗೆವನಲ್ಲ ಅಥವಾ ನಮ್ಮ ಮನೆಗೆ ನಾವು ಇನ್ಯಾರನ್ನೋ ಅಡಿಗೆರವನ್ನು ಕರೆಸಿದರೆ ಅಲ್ಲ ಶ್ರಾದ್ದ ಕರ್ತೃ ಯಾರಿದ್ದಾನೋ ಅವನ ಹೆಂಡತಿಯೇ ಮುಖ್ಯವಾದ ಅಧಿಕಾರಿಣಿ ಆಗ್ತಾಳೆ ಅದಿಲ್ಲ ಅಂದರೆ ಮಾತ್ರ ಅವರಿಗೇನೋ ತೊಂದರೆಯಾಯಿತು ಇನ್ನೇನೋ ಸಮಸ್ಯೆಗಳಿದೆ ಅಂದರೆ ಮಾತ್ರ ಇನ್ನೊಬ್ಬರಿಗೆ ಹೋಗಬೇಕೆ ಹೊರತಾಗಿ ಮುಖ್ಯ ಅಧಿಕಾರಿಣಿ ಯಾರು ಅಂತಂದರೆ ಶ್ರಾದ್ದಕರ್ತೃ ಯಾರಿದ್ದಾನೋ ಅವನ ಹೆಂಡತಿ ಸೀತಾಮಾತೆ ಆಕೆಯೇ ಜಗನ್ಮಾತೆ ಆಕೆ ಅಡುಗೆ ಮಾಡಿ ಬಡಿಸ್ತಾ ಇದ್ದವಳು ಒಳಗೆ ಹೋಗಿ ಅಡುಗೆ ಮನೆ ಸೇರಿಕೊಂಡ್ಳು ಇವರೆಲ್ಲ ಕಾಯ್ತಾ ಕೂತ್ಕೊಂಡಿದ್ದಾರೆ ಬ್ರಾಹ್ಮಣರ ಕೈಯೆಲ್ಲ ಒಣಗ್ತಾ ಇದೆ ರಾಮನಿಗೆ ಅರ್ಥ ಆಗಲಿಲ್ಲ ಯಾಕೆ ಒಳಗೆ ಹೋದ್ಲಿವಳು ಅಂತ ಒಳಗೆ ಹೋಗಿ ನೋಡ್ತಾನೆ ಸ್ವಸ್ಥ ಆರಾಮಾಗಿ ಕೇಳ ಕೂತ್ಬಿಟ್ಟಿದ್ದಾಳೆ ಏನು ಹಿಂಗೆ ಕೂತ್ಕೊಂಡಿದ್ಯಾ ಅಂತ ಕೇಳಿ ಅಲ್ಲಿ ಬ್ರಾಹ್ಮಣರೆಲ್ಲ ಕಾಯ್ತಾ ಇದ್ದಾರೆ ಕೈ ಒಣಗಿ ಹೋಗ್ತಾ ಇದೆ ಎಲೆಯಲ್ಲಿ ಏನೂ ಇಲ್ಲ ಯಾಕೆ ಕೂತಿದ್ಯಾ ಅದಕ್ಕೆ ಸೀತೆ ಹೇಳಲು ಇಲ್ಲ ನಂಗೆ ತುಂಬ ಸಂಕೋಚ ಆಗುತ್ತೆ ನಾನು ಬರೋಲ್ಲ ಅಂತ ಏನು ಸಂಕೋಚ ಇದೆ ಕೂತವ್ರು ಯಾರು ಬ್ರಾಹ್ಮಣರು ಎದುರುಗಡೆ ಬರಲಿಕ್ಕೆ ಏನು ಸಂಕೋಚ ನಿನಗೆ ಸೀತೆ ಹೇಳಲು ನನಗೆ ಬರೀ ಬ್ರಾಹ್ಮಣರು ಕಾಣಿಸ್ತಿಲ್ಲ ಅಲ್ಲಿ ನನಗೆ ನನ್ನ ಮಾವ ದಶರಥ ಕಾಣಿಸ್ತಾ ಇದ್ದಾನೆ ಆ ಬ್ರಾಹ್ಮಣರಲ್ಲಿ ನಾನು ಬರೋದಿಲ್ಲ ಅಂತ ರಾಮ ಮುಂದುವರಿಸಿ ಹೇಳ್ದ ಹೌದು ಮಾವ ಇದ್ದಾನೆ ದಶರಥ ಮಹಾರಾಜ ಇದ್ದಾನೆ ಮಾವ ಅಂದರೆ ಯಾರು ತಂದೆಗೆ ಸಮಾನ ಅವನ ಎದುರುಗಡೆ ಬರಲಿಕ್ಕೆ ನಿನಗೇನು ಸಂಕೋಚ ಅವನ ಎದುರುಗಡೆ ಬರಲಿಕ್ಕೆ ನಂಗೆ ತುಂಬ ಸಂಕೋಚ ಆಗುತ್ತೆ ಯಾಕೆ ಸೀತೆ ಹೇಳುವ ಮಾತು ಎಷ್ಟು ತನ್ನ ಮಾವನ ಬಗ್ಗೆ ಆಕೆ ಇರುವ ಪ್ರೀತಿ ಗೌರವ ಅವಳು ಹೇಳ್ತಾಳೆ ಯಥಾರಾಜ್ಞಾಪುರಾದೃಷ್ಟ ಸರ್ವಾಲಂಕಾರ ಭೂಷಿತ ಸೇದಾನಿ ಮಲದಿಗ್ಧಾಂಗಿ ಕಥಂ ಪಶ್ಯಾಮಿ ಭೂಮಿಪಮ್ಮ ನಾ ನಾನು ಅಯೋಧ್ಯೆಯಲ್ಲಿದ್ದಾಗ ಆ ಅರಮನೆಯಲ್ಲಿದ್ದಾಗ ನಾನೆಲ್ಲ ಕಡೆ ಓಡಾಡ್ತಾ ಇದ್ದರೆ ಆ ಆಭರಣಗಳನ್ನು ಆ ರೇಷ್ಮೆ ಸೀರೆಗಳನ್ನೆಲ್ಲ ಉಟ್ಕೊಂಡು ಓಡಾಡ್ತಾ ಇದ್ದರೆ ದಶರಥ ಮಹಾರಾಜನ ಕಣ್ಣಲ್ಲಿ ಆನಂದದ ಬಾಷ್ಪಗಳನ್ನು ನಾನು ಕಂಡಿದ್ದೇನೆ ಎಷ್ಟು ಸುಂದರಿ ನನ್ನ ಸೀತೆ ನನ್ನ ಮಗಳು ಅಂತ ಆ ಆನಂದವನ್ನು ನಾನು ಕಂಡಿದ್ದೇನೆ ಈಗ ನಾನು ಈ ಹರುಕು ಮುರುಕು ಬಟ್ಟೆ ಉಟ್ಟುಕೊಂಡು ಈ ಮಡೆ ಉಟ್ಟುಕೊಂಡು ನಾನು ಅವನ ಎದುರುಗಡೆ ಹೋಗಿ ನಿಂತ್ರೆ ನನ್ನಿಂದಲೇ ನನ್ನ ಸೊಸೆಗೆ ಈ ಗತಿ ಬಂತಲ್ಲ ಅಂತ ಅವನು ಎಷ್ಟು ದುಃಖ ಪಡ್ತಾನೆ ಅವನಿಗೆ ದುಃಖ ಕೊಡಲಿಕ್ಕೆ ನನಗಿಷ್ಟ ಇಲ್ಲ ಆದರೆ ನಾನು ಬರ್ತಿಲ್ಲ ಇದು ರಾಮಾಯಣ ಶ್ರೀರಾಮಚಂದ್ರ ನಮಗೆ ತೋರಿಸಿಕೊಡ್ತಕ್ಕಂತಹ ಧರ್ಮಗಳು ಇದ್ಯಾವುದನ್ನು ಸುಮ್ಮನೆ ಹೇಳಿದ್ದಲ್ಲ ರಾಮೋ ವಿಗ್ರಹವಾನ್ ಧರ್ಮ ಅಂತಂದರೆ ನಮ್ಮ ಕನಿಷ್ಠ ಕೆಲವು ಕರ್ತವ್ಯಗಳಿರ್ತಾವೆ ರೀ ತುಂಬ ತುಂಬ ಯಾಗ ಮಾಡು ಶ್ರೀರಾಮಚಂದ್ರ ಅಶ್ವಮೇಧ ಯಾಗ ಮಾಡಿದ ನೀನು ಯಾಗ ಮಾಡು ಶ್ರೀರಾಮಚಂದ್ರ ಹದಿನಾಲ್ಕು ಎಷ್ಟೋ ಸಾವಿರ ವರ್ಷಗಳವರೆಗೆ ಅವನು ರಾಜ್ಯಭಾರವನ್ನು ಮಾಡಿದ ಇದು ಯಾವುದನ್ನು ಹೇಳ್ತಾ ಇಲ್ಲ ಒಬ್ಬ ಮನುಷ್ಯ ತನ್ನ ಮನುಷ್ಯತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕಷ್ಟೆ ಅದನ್ನು ನಾವು ಮೊದಲು ಕಲಿಯಬೇಕಾಗಿರುವಂಥದ್ದು ಈ ಥರದ ಎಷ್ಟು ಪ್ರಸಂಗಗಳನ್ನು ನಾವು ಹೇಳಲಿಕ್ಕೆ ಸಾಧ್ಯತೆ ಇದೆ ರಾಮನ ಬಗ್ಗೆ ಹೇಳ್ತಾರೆ ಎಷ್ಟು ವಿದ್ಯಾವಂತ ರಾಮ ರಾಮನಿಗೆ ಸರ್ಟಿಫಿಕೇಟ್ ಕೊಟ್ಟದ್ದು ಯಾರು ಗೊತ್ತಾ ಕೈಕೇಯಿ ಭರತ ಮೊದಲು ಬರ್ತಿದ್ದಂಗೆ ಕೇಳ್ತಾನೆ ಅಣ್ಣ ಎಲ್ಲಿ ಅಂತ ಕೇಳ್ತಾನೆ ಅಣ್ಣ ಎಲ್ಲಿ ಅಂತ ಕೇಳಿದಾಗ ಕೈಕೇಯಿ ಹೇಳಿದ್ಲು ನಿಮ್ಮ ಅಣ್ಣ ಮಾತ್ರ ಅಲ್ಲ ಲಕ್ಷ್ಮಣ ಸೀತೆ ರಾಮ ಎಲ್ಲರೂ ಕಾಡಿಗೆ ಹೋದರು ನಿಮ್ಮಪ್ಪನೇ ಕಾಡಿಗೆ ಕಳಿಸಿದ ಕಾಡಿಗೆ ಕಳಿಸಿದ ಅಂತಂದು ಕೂಡಲೇ ಭರತನಿಗೆ ಡೌಟ್ ಬರಲಿಕ್ಕೆ ಶುರುವಾಗುತ್ತೆ ಅಂತಹದ್ದೇನು ಮಾಡಿದ್ದಾನೆ ಹಿಂದಿನ ಕಾಲದಲ್ಲಿ ರಾಜರುಗಳೆಲ್ಲ ತನ್ನ ಮಗನೇ ಆಗಿದ್ದರೂ ಕೆಲವು ತಪ್ಪುಗಳನ್ನು ಮಾಡಿದರೆ ಅವನನ್ನು ಹೊರಗೆ ಹಾಕ್ಬಿಡೋರಂತೆ ಯಾವುದಾದ್ರೂ ದೇವಸ್ಥಾನದ ದುಡ್ಡನ್ನು ಸ್ವಂತಕ್ಕೆ ಬಳಸ್ಕೊಂಡ್ರೆ ಅವನು ಅವನನ್ನು ರಾಜ್ಯದಿಂದ ಹೊರಗೆ ಹಾಕೋರು ಯಾರಾದರೂ ಒಬ್ಬ ಜ್ಞಾನಿ ವೇದವನ್ನು ಅಧ್ಯಯನ ಮಾಡಿರತಕ್ಕಂಥ ಒಬ್ಬ ಪಂಡಿತ ಅವನ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾನೆ ಅಂದರೆ ಅವನನ್ನು ರಾಜ್ಯದಿಂದ ಹೊರಗೆ ಹಾಕೋರು ಅಥವಾ ಪರಸ್ತ್ರೀಯರನ್ನು ಪರಸ್ತ್ರೀಯರ ಬಗ್ಗೆ ಕೆಟ್ಟದಾಗಿ ನಡುಕೊಂಡಿದ್ದಾನೆ ಅಂದರೆ ಅವನನ್ನು ಹೊರಗೆ ಹಾಕೋರು ಭರತ ಕೇಳದ ಏನು ತಪ್ಪು ಮಾಡಿದ್ದಾನೆ ನನ್ನ ಅಣ್ಣ ಅಂತ ಹೊರಗೆ ಕಳಿಸಿದ ಅಂತ ಕೇಳ ಕೈಕೇಯಿ ಅಂದ್ಲು ಕೈಕೇಯಿ ಹೇಳುವ ಮಾತು ಯೋಚನೆ ಮಾಡ್ತೀಯಾ ಇದೆಲ್ಲ ರಾಮ ಮಾಡಿರ್ತಾನೆ ಅಂತ ನೀನು ಯೋಚನೆ ಮಾಡಿರ್ತೀಯ ಅಂತ ಕೇಳಿದ್ರು ಎಂದಾದರೂ ರಾಮ ಪರಸ್ತ್ರೀಯರನ್ನು ತನ್ನ ಕಣ್ಣಿಂದಾದರೂ ನೋಡಲಿಕ್ಕೆ ಸಾಧ್ಯತೆ ಇದೆಯಾ ಯಾಕೆ ಈ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂದರೆ ರಾಮನ ಕ್ಯಾರೆಕ್ಟರ್ ಬಗ್ಗೆ ಸರ್ಟಿಫಿಕೇಟ್ ಕೊಟ್ಟವರು ಇನ್ಯಾರೋ ಅಲ್ಲ ಕೈಕೇಯಿನೇ ಯಾರು ರಾಮನನ್ನು ಕಾಡಿಗೆ ಕಳಿಸಿದ್ಲು ಅವಳು ಸರ್ಟಿಫಿಕೇಟ್ ಕೊಟ್ಟಲು ಸಾಧ್ಯವೇ ಇಲ್ಲ ಇದೆಲ್ಲವೂ ಕೂಡ ಮಾಡಲಿಕ್ಕೆ ಇದು ಶ್ರೀರಾಮಚಂದ್ರನ ವ್ಯಕ್ತಿತ್ವ ಈ ನನಗೆ ತುಂಬ ಸಮಯ ಇಲ್ಲ ಈಗ ಎಲೆಕ್ಷನ್ ಸಮಯ ಒಂದು ಮಾತು ಬರುತ್ತೆ ದಾಸ ಸಾಹಿತ್ಯದಲ್ಲಿ ಯಾರ್ಯಾರು ಎಷ್ಟೆಷ್ಟು ಹಾರಿರಿ ಅಂತ ಯಾರ್ಯಾರು ಎಷ್ಟೆಷ್ಟು ಹಾರಿರಿ ಈ ಮಾತು ಬಂದದ್ದು ರಾಮಾಯಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಪಿಗಳು ಕೂಡ ಸಮುದ್ರದ ತೀರಕ್ಕೆ ಬರ್ತಾವೆ ಬಂದು ಇಲ್ಲಿಂದ ಸಮುದ್ರವನ್ನು ದಾ ಹಾರಿ ಲಂಕಾಪಟ್ಟಣಕ್ಕೆ ಹೋಗಬೇಕು ಆ ಸಂದರ್ಭದಲ್ಲಿ ಯಾರಿಗೆ ಎಷ್ಟು ದೂರ ಹಾರುವ ಸಾಮರ್ಥ್ಯ ಇದೆ ಯಾರ್ಯಾರು ಎಷ್ಟೆಷ್ಟು ಹಾರಿರಿ ಈ ಮಾತು ಇವತ್ತಿಗೆ ನಾವು ನೋಡಬೇಕು ಯಾರ್ಯಾರು ಎಷ್ಟೆಷ್ಟು ಹಾರಿದ್ದಾರೆ ಅಂತ ಯಾವ ಪಕ್ಷದಿಂದ ಯಾವ ಪಕ್ಷಕ್ಕೆ ಹಾರಿದ್ದಾರೆ ಯಾವ ಪಕ್ಷದಿಂದ ಯಾವ ಪಕ್ಷಕ್ಕೆ ಹಾರಿದರು ಗೊತ್ತಿಲ್ಲ ನನಗೆ ಶ್ರೀರಾಮಚಂದ್ರ ಸೀತೆಯನ್ನು ಹುಡುಕೊಂಡು ಹುಡ್ಕೊಂಡು ಬರುವಾಗ ರಾಮ ಸ್ನೇಹ ಮಾಡಿಕೊಳ್ತಾನೆ ಯಾರ ಜೊತೆಗೆ ಸ್ನೇಹ ಮಾಡ್ಕೋತಾನೆ ಸುಗ್ರೀವನ ಜೊತೆಗೆ ಸ್ನೇಹ ಮಾಡ್ಕೋತಾನೆ ಸುಗ್ರೀವನ ಜೊತೆಗೆ ಸ್ನೇಹ ಮಾಡಿಕೊಂಡು ಸುಗ್ರೀವನಿಗೆ ತೊಂದರೆ ಕೊಡ್ತಾ ಇದ್ದಾನೆ ಅವನ ಅಣ್ಣ ವಾಲಿ ಅವನನ್ನು ಕೊಂದು ಹಾಕ್ತಾನೆ ಅಲ್ಲೂ ತುಂಬ ಜಟಿಲವಾದ ವಿಷಯಗಳಿದ್ದಾವೆ ಯಾಕೆ ಮರೆಯಿಂದ ಕೊಂದ ಎದುರುಗಡೆ ಬಂದು ಕೊಲ್ಲಕ್ಕೆ ಆಗ್ತಿರ್ಲಿಲ್ವಾ ಇದ್ಯಾವುದು ನಾನು ಪ್ರಶ್ನೆ ಮಾಡ್ತಿಲ್ಲ ಇದ್ಯಾವುದು ನಾನು ಹೇಳಲಿಕ್ಕೆ ಹೋಗ್ತಿಲ್ಲ ನನ್ನ ಪ್ರಶ್ನೆ ಏನು ಅಂತಂದರೆ ಶ್ರೀರಾಮಚಂದ್ರ ಸೀತೆಯನ್ನು ಹುಡುಕಿಕೊಳ್ಳುವುದಕ್ಕೋಸ್ಕರವಾಗಿ ನಿಜವಾಗಲೂ ಅವನಿಗೆ ಸುಗ್ರೀವನ ಅವಶ್ಯಕತೆ ಇದೆ ಅಂತ ಅಂದ್ಕೊಂಡು ಸುಗ್ರೀವನ ಹತ್ರ ಹೋಗೋದು ಅಂತಾಗಿದ್ದರೆ ಯಾರತ್ರ ಹೋಗಿದ್ರೆ ಚೆನ್ನಾಗಿರ್ತಿತ್ತು ವಾಲಿ ಹತ್ರ ಹೋಗಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಸುಗ್ರೀವ ವಾಲಿ ನಾವು ಯಾರತ್ರ ಹೋಗ್ತೀವಿ ಯಾರು ಒಳ್ಳೆ ಪರಾಕ್ರಮಿಗಳು ಅವರ ಹತ್ರ ಹೋಗ್ತೀವಿ ಸುಗ್ರೀವ ವಾಲಿ ಇಬ್ಬರ ಪೈಕಿ ಪರಾಕ್ರಮಿ ಯಾರು ಅಂತಂದರೆ ತುಂಬ ಒಳ್ಳೆ ಪರಾಕ್ರಮಿ ಅಂತಂದರೆ ವಾಲಿ ಅದಕ್ಕೆ ತಾನೇ ವಾಲಿಗೆ ಹೆದರುಕೊಂಡು ಸುಗ್ರೀವ ಓಡಿ ಹೋಗಿದ್ದು ಹಾಗಿರುವಾಗ ಶ್ರೀರಾಮಚಂದ್ರ ಯಾರ ಹತ್ರ ಹೋಗಬೇಕಿತ್ತು ಅವನು ವಾಲಿ ಹತ್ರ ಹೋಗಬೇಕಿತ್ತು ಪಾಪ ದುರ್ಬಲನಾದ ಸುಗ್ರೀವನ ಹತ್ರ ಹೋದ ಯಾಕೆ ಹೋದ ಈ ಪ್ರಶ್ನೆಯನ್ನು ನಾನು ಮಾಡಿದೆ ಪ್ರಾಯ ನಿಮ್ಮ ಮನಸ್ಸಲ್ಲೂ ಬಂದಿರಬಹುದು ನಾವು ನೀವು ಮಾಡುವ ಪ್ರಶ್ನೆ ಅಲ್ಲ ಇದನ್ನು ಸಾಕ್ಷಾತ್ ವಾಲಿಯೇ ಮಾಡಿಬಿಡ್ತಾನೆ ಯಾವಾಗ ಬಾಣ ಹೊಡೆದ ವಾಲಿ ಕೆಳಗೆ ಬಿದ್ದ ರಾಮ ಅವನನ್ನು ಸಮ್ ಮಾತಾಡಿಸೋಣ ಅಂತ ಹತ್ರಕ್ಕೆ ಹೋದಾಗ ವಾಲಿ ಅಂದ ರಾಮ ಎಂಥ ಕೆಲಸ ಮಾಡಿದೆ ನಿನಗೆ ಆಗಬೇಕಾದ ಕೆಲಸ ಏನು ನಂಗೆ ಸೀತೆ ಹುಡುಕೊಡ್ಬೇಕಪ್ಪ ಸೀತೆ ಹುಡುಕೊಡ್ಬೇಕು ಅಂತಿಗಿದ್ರೆ ನನ್ನ ಹತ್ರ ಬಂದರೆ ಆಗಿರ್ತತ್ತಲ್ಲ ಶ್ರೀರಾಮ ಯಾಕ ಸುಗ್ರೀವನ ಹತ್ರ ಹೋದಿ ನೀನು ಮೈಥಿಲೀಂ ಅಹಮೇಕಾಹ್ನ ತವ ತವಚಾನೀತವನ್ ಭವೇಹೇ ಇವತ್ತಿನ ಭಾಷೆಯಲ್ಲಿ ಅದನ್ನು ಸರಿಯಾಗಿ ಹೇಳೋದು ಅಂತಾದರೆ ವಾಲಿ ಹೇಳ್ತಾನೆ ನಾನೊಂದು ಮಿಸ್ಕಾಲ್ ಕೊಟ್ಟಿದ್ರು ಸಾಕಿತ್ತು ರಾವಣ ಕರ್ಕೊಂಬಂದು ಸೀತೆಯನ್ನು ನಿನ್ನ ಹತ್ರ ಬಿಡ್ತಿದ್ದ ಒಂದೇ ಒಂದು ಮಿಸ್ಕಾಲ್ ಸಾಕು ಪೂರ್ತಿ ಮಾತಾಡಬೇಕು ಅಂತಲೂ ಏನೂ ಇಲ್ಲ ನಾನು ಅಂಥದ್ದು ನೀನು ಹೋಗಿ ಹೋಗಿ ಆ ದುರ್ಬಲನಾದ ಸುಗ್ರೀವನನ್ನು ಹಿಡಿದಿಯಲ್ಲ ರಾಮನಿಗೆ ವಾಲಿಯೂ ಬೇಡ ಸುಗ್ರೀವನೂ ಬೇಡ ತನ್ನ ಸೀತೆಯನ್ನು ಹುಡುಕೊಳ್ಳಿಕ್ಕೆ ಇವ್ರಿಗೆ ಯಾರು ಬೇಕು ಅವನಿಗೆ ಕಿಂ ಕಪಯ ಸಹಾಯಾಹ ಅವನಿಗೆ ಅವರ ಕಪಿಗಳು ಬೇಕಾ ಅವನಿಗೆ ಬೇಡ ಆದರೂ ರಾಮ ನಮ್ಮೆಲ್ಲರಿಗೂ ಕೂಡ ಒಂದು ಮಾರ್ಗವನ್ನು ತೋರಿಸಿಕೊಟ್ಟ ಒಂದು ಧರ್ಮವನ್ನು ಕಲಿಸ್ತಾನೆ ಏನು ಅಂದರೆ ನಾವು ಆಶ್ರಯಿಸಬೇಕಾಗಿರುವಂಥ ವ್ಯಕ್ತಿ ಅವನು ಪ್ರಬಲನೋ ದುರ್ಬಲನೋ ಅವನತ್ರ ಹಣ ಇದೆಯಾ ಇಲ್ವಾ ಅಲ್ಲ ವಿಷಯ ವಿಷಯ ಇರೋದಿಷ್ಟೇ ಅವನು ಧರ್ಮ ಮಾರ್ಗದಲ್ಲಿ ಇದ್ದಾನಾ ಇಲ್ವಾ ನನ್ನ ನನ್ನ ಮತ ಯಾರಿಗೆ ನಾನು ಯಾರು ಪರ ಇರ್ತೇನೆ ಅಂತಂದರೆ ಯಾರು ಧರ್ಮವನ್ನು ಮಾಡ್ತಾರೋ ಅವರ ಪರವಾಗಿ ನಾನಿರ್ತೇನೆ ಇದು ಶ್ರೀರಾಮಚಂದ್ರನ ಮಾತು ರಾಮನಿಗೆ ಯಾಕೆ ಸುಗ್ರೀವನನ್ನೇ ಆರಿಸುವ ಕೆಲಸ ಬಂತು ಏಕೆಂದರೆ ವಾಲಿ ನಿಜವಾಗ್ಲೂ ತುಂಬ ದೊಡ್ಡ ಪರಾಕ್ರಮಿ ಎಷ್ಟು ಪರಾಕ್ರಮಿ ಅಂತಂದರೆ ಒಮ್ಮೆ ರಾವಣ ರಾವಣನಿಗೊಂದು ದುರ್ಬುದ್ಧಿ ಕೆಲವರಿಗೆ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗೋದು ಅಂತಿರುತ್ತಲ್ಲ ಸ್ವಭಾವ ಇದೆಲ್ಲರಲ್ಲೂ ಇರುತ್ತೆ ಅದೆಲ್ಲ ರಾವಣನ ಯಾವುದೋ ಒಂದು ಅಂಶವೋ ರಾವಣನ ಪ್ರೇರಣೆಯೋ ಒಳಗಡೆಯಿಂದ ಆಗುತ್ತೆ ಸುಮ್ಮ ಸುಮ್ಮನೆ ಕಾಲು ಕೆರ್ಕೊಂಡು ಒಳ ಜಗಳಕ್ಕೆ ಹೋಗ್ತಿರ್ತಾರೆ ಈ ಥರದ ಸ್ವಭಾವ ಸಾಕ್ಷಾತ್ ರಾವಣನದ್ದೇ ಅವನೇನು ಮಾಡ್ತಾನೆ ಇದ್ದಕ್ಕಿದ್ದಂಗೆ ಇವ್ರ ಹತ್ರ ಜಗಳಕ್ಕೆ ಹತ್ರ ಜಗಳಕ್ಕೆ ಹೋಗೋದು ಹಾಗೆ ಒಂದು ಸಲ ವಾಲಿ ಜೊತೆಗೆ ನಾನು ಜಗಳಾಡಬೇಕು ಅಂತ ಅವ್ನಿಗೆ ಅನಿಸ್ತು ವಾಲಿ ಜೊತೆ ಯುದ್ಧ ಮಾಡಬೇಕು ಅಂತ ಅನ್ನಿಸ್ತು ಬೆಳವಳಿಗೆ ಅದು ಕೂಡ ಬೆಳವಳಿಗೆ ಹೊತ್ತಲ್ಲಿ ವಾಲಿ ಜೊತೆ ಜಗಳಾಡಬೇಕು ಅನ್ನಿಸ್ತು ಸೀದಾ ವಾಲಿ ಮನೆಗೆ ಹೋದ ವಾಲಿ ಮನೆಗೆ ಹೋದರೆ ವಾಲಿ ಇರಲಿಲ್ಲ ಎಲ್ಲಿ ಹೋಗಿದ್ದಾನೆ ನಿನ್ನ ಗಂಡ ಅಂತ ಹೆಂಡತಿಯನ್ನು ಕೇಳಲ್ಲ ಅವಳು ಹೇಳಿದ್ಲು ಅವ್ರು ಇಷ್ಟೊತ್ತಿಗೆ ಬೆಳಗ್ಗೆ ವಾಕಿಂಗ್ ಹೋಗಿರ್ತಾರೆ ವಾಲಿಯ ವಾಕಿಂಗ್ ಕ್ರಮ ಹೇಗಿತ್ತು ಅಂತಂದರೆ ಅವನು ನಾಲ್ಕು ಸಮುದ್ರಗಳಿಗೆ ಪ್ರದಕ್ಷಿಣೆ ಮಾಡಿ ನಾಲ್ಕು ಸಮುದ್ರಗಳಲ್ಲಿ ಸ್ನಾನ ಮಾಡಿ ಮನೆಗೆ ಬರ್ತಿದ್ನಂತು ಇದು ಪ್ರತಿದಿನದ ಕರ್ತವ್ಯ ಅಂದರೆ ಅವನು ಎಂಥ ಪರಾಕ್ರಮಿ ಅಂತ ಅರ್ಥ ಮಾಡಿಕೊಳ್ಳಿ ಅವಳು ಹೇಳಿದ್ರು ಈ ಟೈಮಿಗೆ ಸರಿಯಾಗಿ ಅವನು ಯಾವುದೋ ಪೂರ್ವ ಸಮುದ್ರನೋ ದಕ್ಷಿಣ ಸಮುದ್ರನೋ ಹತ್ತಿರ ಇರಬಹುದು ಅಂತ ಹೇಳಿದ್ರು ರಾವಣ ಅಲ್ಲಿಗೆ ಹೋದ ಅಲ್ಲಿಗೆ ಹೋದಾಗ ವಾಲಿ ಇನ್ನೇನು ಇನ್ನೇ ಸ್ನಾನ ಮಾಡ್ತಾ ಇದ್ದಾನೆ ಅವನಿಗೆ ರಾವಣ ಬಂದ ಹಿಂದೆಯಿಂದ ಯುದ್ಧ ಮಾಡಬೇಕು ಅಂತ ಅವನು ದೊಡ್ಡ ಭಾಳ ದೊಡ್ಡದಾಗಿ ಸಂಕಲ್ಪ ಮಾಡಿಕೊಂಡು ಹಿಂದಿನ ಯುದ್ಧ ಮಾಡಲಿಕ್ಕೆ ಬಂದರೆ ವಾಲಿಗೆ ಮಾತಾಡಲಿಕ್ಕೆ ಪುರುಸೋತಿಲ್ಲ ಇವನು ಮಾತಾಡೋದು ಯಾವಾಗ ಅಂದರೆ ನಾಲ್ಕು ಸಮುದ್ರಗಳನ್ನು ಸುತ್ತಿದ ಮೇಲೆ ಮಾತಾಡೋದು ಇವನೇನು ಮಾಡಿದ ವಾಲಿ ಅಲ್ಲಿತನ ಇರಲಿ ಅಂತ ರಾವಣನನ್ನು ತಗೊಂಡು ಚೀಲ ತನ್ನ ಕೊಂಕುಳಲ್ಲಿ ಇಟ್ಕೊಂಡ್ಬಿಟ್ನಂತೆ ಕೊಂಕಳಲ್ಲಿ ಇಟ್ಟುಕೊಂಡು ನಾಲ್ಕು ಸಮುದ್ರಗಳಲ್ಲಿ ಮುಳುಗಾಕಿ ಸ್ನಾನ ಮಾಡಿ ವಾಪಸ್ ತನ್ನ ಮನೆಗೆ ಬಂದು ಆಮೇಲೆ ಕೆಳಗಡೆಯಿಂದ ತೆಗೆದು ಹೊರಗಿಟ್ಟು ಯಾರು ನೀನು ಯಾಕೆ ಬಂದಿ ಅಂತ ಕೇಳಲ್ಲ ಇವನು ಬಂದದ್ದೇನಕ್ಕೆ ಯುದ್ಧ ಮಾಡಲಿಕ್ಕೆ ಯುದ್ಧ ಮಾಡಲಿಕ್ಕೆ ಬಂದಂತಹ ರಾವಣ ಅವನ ಕೊಂಕಳಿಂದಲೇ ತನ್ನನ್ನು ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತಂದರೆ ಇನ್ನೇನು ನಿಂತು ಯುದ್ಧ ಮಾಡ್ತಾನೆ ಅವನಿಗೆ ತನ್ನ ಅಹಂಕಾರ ಎಲ್ಲ ಇಳಿದು ಹೋಯಿತು ಆವಾಗ ವಾಲಿ ಏನು ಮಾಡಿದ ಅಂತಂದರೆ ಈ ರಾವಣನನ್ನು ಕರ್ಕೊಂಡು ಹೋಗಿ ತನ್ನ ಮಗನ ತೊಟ್ಲಲ್ಲಿ ನೇತು ಹಾಕಿದನಂತ ಅಂಗದ ಕೇಳ್ತಾ ಇದ್ದ ತುಂಬ ದಿವಸಗಳಿಂದ ನನಗೊಂದು ಗೊಂಬೆ ಬೇಕು ಒಂದು ಗೊಂಬೆ ಬೇಕು ಅಂತ ಅದಕ್ಕೆ ಅವನು ಕೇಳ್ತಿದ್ದದ್ದು ಕೇವಲ ಒಂದು ತಲೆಯ ಗೊಂಬೆ ವಾಲಿ ಅವನಿಗೆ ತಂದು ಕೊಟ್ಟದ್ದು ಹತ್ತು ತಲೆಯ ಗೊಂಬೆಯನ್ನು ತಂದು ಕಟ್ಟಿ ಹಾಕಿದ ಇಷ್ಟು ಕಟ್ಟಿ ಹಾಕಿ ಎಷ್ಟೋ ವರ್ಷಗಳಾದ ಮೇಲೆ ರಾವಣನನ್ನು ಬಿಡುಗಡೆ ಮಾಡಿದ ಬಿಡುಗಡೆ ಮಾಡುವಾಗ ಅವರಿಬ್ಬರಲ್ಲಿ ಆದ ಒಪ್ಪಂದ ಏನಿತ್ತು ಗೊತ್ತಾ ಇನ್ನು ಮುಂದೆ ರಾವಣ ಯಾವುದೇ ಒಂದು ಹೊಸದಾದ ರಾಜ್ಯವನ್ನು ಪಡೆದುಕೊಂಡ ಯುದ್ಧ ಮಾಡಿ ಅವನೊಂದು ರಾಜ್ಯವನ್ನು ಗೆದ್ದುಕೊಂಡ ವಾಲಿ ಹೇಳ್ದ ನಾನು ನಿನ್ನನ್ನು ಬಿಡಬೇಕು ಅಂತಂದರೆ ನೀನು ಗೆದ್ದ ರಾಜ್ಯದಲ್ಲಿ ಅರ್ಧ ಭಾಗ ನನಗೆ ಕೊಡಬೇಕು ಆಯಿತು ಕೊಡ್ತೇನೆ ನಿನಗೆ ಹೆಣ್ಣು ಮಕ್ಕಳ ಹುಚ್ಚು ಜಾಸ್ತಿ ನೀನೆಲ್ಲಾದರೂ ಹೋಗಿ ಅಲ್ಲಿ ಇಲ್ಲಿ ಹೆಣ್ಣು ಮಕ್ಕಳನ್ನು ಗೆದ್ದುಕೊಂಡು ಬಂದರೆ ಅರ್ಧ ಪಾಲು ನನಗೆ ಕೊಡಬೇಕು ಯಾವ ಶ್ರೀರಾಮಚಂದ್ರ ಪರಸ್ತ್ರೀಯರನ್ನು ಕೂಡ ಕಣ್ಣೆತ್ತಿ ನೋಡೋದಿಲ್ಲ ಅನ್ನುವ ಸರ್ಟಿಫಿಕೇಟನ್ನು ಕೈಕೇಯೇ ಕೊಟ್ಟಿದ್ದಾಳೋ ಅಂತಹ ಶ್ರೀರಾಮಚಂದ್ರನಿಗೆ ವಾಲಿ ಮಾಡ್ತಾ ಇರತಕ್ಕಂಥ ಈ ಕೆಲಸ ರಾವಣನ ಜೊತೆಗೆ ಮಾಡಿಕೊಂಡ ಈ ಒಪ್ಪಂದ ಎಷ್ಟು ಅಧರ್ಮ ಅಂತ ಅನಿಸ್ತು ಅಂತಂದರೆ ನಾನು ಸಾಧ್ಯವೇ ಇಲ್ಲ ಯಾರು ಪರಸ್ತ್ರೀ ಸಂಘವನ್ನು ಮಾಡ್ತಿದ್ದಾನೆ ಅವನ ಕೈ ಜೋಡಿಸೋದಿಲ್ಲ ನಾನು ಇದು ಶ್ರೀರಾಮಚಂದ್ರನ ಸಂಕಲ್ಪ ಆಗಿತ್ತು ಆದ್ದರಿಂದ ವಾಲಿ ನಿಜವಾಗಲೂ ಪ್ರಬಲ ಹಂಗೆ ನೋಡ್ಲಿಕ್ಕೆ ಹೋದರೆ ಒಂದು ಹಂತಕ್ಕೆ ವಾಲಿ ಕಾಲಿಗೆ ಬಿದ್ದು ಶರಣಾಗತನ ಆಗುವಷ್ಟು ಒಂದು ಹಂತಕ್ಕೆ ಭಕ್ತಿಯೂ ವಾಲಿಯಲ್ಲಿದೆ ಇಲ್ಲ ಅಂತಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಭಕ್ತಿ ಇದ್ದರೂ ಕೂಡ ಆ ಭಕ್ತಿಯ ಜೊತೆಗೆ ಈ ದುಷ್ಟವಾದ ಒಂದು ಭಾವವೂ ಕೂಡ ಸೇರಿಕೊಂಡಿದೆ ಎಷ್ಟು ದುಷ್ಟತನ ಅಂತಂದರೆ ಇವನು ಪರಸ್ತ್ರೀ ಸಂಘವನ್ನು ಇಷ್ಟು ಅನಾಯಾಸವಾಗಿ ನೀನು ಗೆದ್ದುಕೊಂಡು ಬಂದದ್ದು ಏನು ಉಪದೇಶ ಮಾಡಬೇಕಿತ್ತು ಇನ್ಯಾವತ್ತಿಗೂ ಕೂಡ ರಾವಣ ನೀನು ಪರಸ್ತ್ರೀಯರನ್ನು ನಾನು ತಲೆ ಎತ್ತಿಯೂ ನೋಡೋದಿಲ್ಲ ಅಂತ ಹೇಳು ನಾನೇನನ್ನು ಬಿಡ್ತೇನೆ ಅಂತ ಅಕಸ್ಮಾತ್ ಏನಾದರೂ ವಾಲಿ ಹೇಳಿದರೆ ಖಂಡಿತ ಶ್ರೀರಾಮಚಂದ್ರ ವಾಲಿಯ ಪಕ್ಷಕ್ಕೆ ಹೋಗ್ತಿದ್ದ ಆದರೆ ವಾಲಿ ಮಾಡಿಕೊಂಡಿರ್ತಕ್ಕಂಥ ಇಷ್ಟು ಕೆಟ್ಟ ಒಂದು ಒಪ್ಪಂದ ಈ ಕಾರಣದಿಂದಾಗಿ ಶ್ರೀರಾಮಚಂದ್ರ ವಾಲಿಯ ಸಹವಾಸವನ್ನು ಮಾಡಲಿಲ್ಲ ಅಂದರೆ ಯಾವತ್ತಿಗೂ ಕೂಡ ಧರ್ಮ ಅನ್ನುವಂಥದ್ದು ನನ್ನ ಅವಶ್ಯಕತೆಗೆ ತಕ್ಕಂತೆ ಬದಲಾಗೋದಿಲ್ಲ ಕೆಲವು ವಿಷಯಗಳಲ್ಲಿ ನಾವು ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಯಾವುದೊಂದು ಆಫೀಸ್ ಕೆಲಸಕ್ಕೆ ಹೋಗಿದ್ದೀವಿ ಯಾವುದೊಂದು ಆಫೀಸ್ ಕೆಲಸಕ್ಕೆ ಹೋದ್ವಿ ಅಲ್ಲಿ ನೋಡಿದ್ವಿ ಅಲ್ಲಿ ಒಬ್ಬ ಆಫೀಸ್ ವರ್ಕರ್ ಕೂತ್ಕೊಂಡು ಕೆಲಸ ಇದ್ದಾನೆ ತುಂಬ ದೊಡ್ಡ ಕ್ಯೂ ನಿಂತುಕೊಂಡಿದೆ ನಮಗೆ ಎಷ್ಟು ಸೋಮಾರಿತನ ಅಂದರೆ ಆ ಕ್ಯೂವಲ್ಲಿ ನಿಂತ್ಕೊಂಡು ಕೆಲಸ ಮಾಡಿಸ್ಕೋಬೇಕಲ್ಲ ಅಂತನಿಸಿ ಇನ್ನೊಂದು ಕಡೆಗೆ ಬೇಕಿದ್ದರೆ ನಾನು ಲಂಚ ಕೊಟ್ಟು ಕೆಲಸ ಮಾಡಿಸ್ಕೋತೇನೆ ಆದರೆ ಧರ್ಮದಲ್ಲಿ ಇದ್ದರೆ ನಾನು ಆಗೋದಿಲ್ಲ ನನಗೆ ನಾವು ಒಂದು ಕಡೆಯಿಂದ ರಾಮನನ್ನು ಪೂಜೆ ಮಾಡ್ತಾ ಮತ್ತೊಂದು ಕಡೆಗೆ ಹೀಗೆ ನಾವು ಅಧರ್ಮಕ್ಕೆ ನಾವು ಏನಾದರೂ ಪ್ರೋತ್ಸಾಹವನ್ನು ಕೊಟ್ವಿ ಅಧರ್ಮದ ಪಕ್ಷಕ್ಕೆ ಹೋದ್ವಿ ಅಂತಂದರೆ ಅದು ಖಂಡಿತವಾಗಿಯೂ ಕೂಡ ನಾವು ರಾಮನನ್ನು ಆರಾಧಿಸುವವರು ಅಲ್ಲ ಅಂತ ಅರ್ಥ ಹಾಗಾಗಿ ಶ್ರೀರಾಮಚಂದ್ರನ ಆರಾಧನೆಯನ್ನು ಮಾಡುವವರು ಶ್ರೀರಾಮಚಂದ್ರನನ್ನು ಮನಸ್ಸಿನಿಂದ ಒಪ್ಪಿಕೊಳ್ಳುವವರು ಯಾರೇ ಇದ್ದರೂ ಕೂಡ ಅದು ಈ ಥರದ ಒಂದು ಧರ್ಮ ಶ್ರೀರಾಮಚಂದ್ರ ನಮಗೆ ಏನೊಂದು ಧರ್ಮ ಮಾರ್ಗವನ್ನು ಹಾಕಿಕೊಟ್ಟಿದ್ದಾನೆ ಆ ಧರ್ಮ ಮಾರ್ಗ ಅದು ನಮ್ಮದಾಗಬೇಕು ನಮ್ಮ ಗುರುಗಳು ಪರಮಪೂಜ್ಯರಾಗಿರುವಂತಹ ಪೇಜಾವರ ಸ್ವಾಮಿಗಳವರು ರಾಮನನ್ನು ಪ್ರತಿಷ್ಠೆ ಮಾಡಿ ಬಂದರು ಇದೆಲ್ಲರೂ ಕೂಡ ಪ್ರಾಯ ನಿಮಗೆಲ್ರಿಗೂ ಕೂಡ ತಿಳಿದಿದೆ ನಾನು ಮತ್ತೆ ಹೇಳೋದಿಲ್ಲ ಅದರಲ್ಲಿಯೂ ಕೂಡ ವಿಶೇಷವಾಗಿ ನಮ್ಮೆಲ್ಲರ ದೊಡ್ಡ ಸೌಭಾಗ್ಯ ಏನು ಅಂತಂದರೆ ಆ ಜಾಗ ಅದು ಉಳಿಯಲಿಕ್ಕೂ ಕೂಡ ಕಾರಣ ಹಿರಿಯ ಶ್ರೀಪಾದರಾಗಿದ್ದರು ಈಗ ಆ ಜಾಗ ಸಿಕ್ಕ ಮೇಲೆ ಅಲ್ಲಿ ಶ್ರೀರಾಮಚಂದ್ರನನ್ನು ಪುನಃ ಪ್ರತಿಷ್ಠೆ ಮಾಡಿ ಬಂದವರು ಕೂಡ ನಮ್ಮವರಾಗಿರ್ತಕ್ಕಂಥ ಸ್ವಾಮಿಗಳು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ಸಂಗತಿ ಅವರು ರಾಮನನ್ನು ಪ್ರತಿಷ್ಠೆ ಮಾಡಿ ಬಂದು ಹೇಳಿದ ಮಾತೇನು ಗೊತ್ತಾ ರಾಮಮಂದಿರದ ಪ್ರತಿಷ್ಠೆ ಆಗಿದೆ ಇನ್ನು ರಾಮರಾಜ್ಯದ ನಿರ್ಮಾಣ ಆಗಬೇಕಾಗಿದೆ ರಾಮರಾಜ್ಯದ ನಿರ್ಮಾಣ ಅಂದರೆ ಏನು ಪ್ರತಿಯೊಬ್ಬರೂ ಕೂಡ ರಾಮರಾಜ್ಯ ಹೇಗಿತ್ತು ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ವರ್ಣ ಆಶ್ರಮ ಉಚಿತವಾಗಿರತಕ್ಕಂತಹ ಧರ್ಮಗಳನ್ನು ಮಾಡಿಕೊಂಡಿದ್ದವರು ಕರ್ತವ್ಯಗಳನ್ನು ಮಾಡಿಕೊಂಡಿದ್ದರು ಯಾರಿಗೂ ತೊಂದರೆ ಆಗ್ತಾ ಇರಲಿಲ್ಲ ಅಂತ ಒಬ್ಬರು ಮತ್ತೊಬ್ಬರಿಗೆ ಗೌರವವನ್ನು ಕೊಟ್ಟುಕೊಂಡು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅನ್ನುವ ಈ ಭಾರತೀಯ ಸಂಪ್ರದಾಯದಲ್ಲಿ ಬಂದಿರತಕ್ಕಂಥ ಈ ವರ್ಣ ವ್ಯವಸ್ಥೆಯನ್ನು ಒಪ್ಪಿಕೊಂಡು ಯಾರು ಮತ್ತೊಬ್ಬರಿಗೆ ಅವಮಾನಗಳನ್ನು ಮಾಡದೆ ಯಾರೂ ಮತ್ತೊಬ್ಬರಿಗೆ ಅಗೌರವಗಳನ್ನು ತೋರದೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಧರ್ಮಗಳನ್ನು ತಮ್ಮ ತಮ್ಮ ಕರ್ತವ್ಯಗಳನ್ನು ತಾವು ಮಾಡಿಕೊಂಡಿದ್ದರು ಇವತ್ತಿಗೆ ಯಾರೂ ನಮಗೆ ತೊಂದರೆ ಕೊಡ್ತಿಲ್ಲ ನಮಗೆ ನಾವೇ ತೊಂದರೆ ಕೊಟ್ಕೋತಾ ಇದ್ದೀವಿ ನಮಗೆ ಒಂದೇ ಒಂದು ಕಾರಣ ನಮ್ಮ ಯುವಕರು ಹೇಳುವ ಒಂದೇ ಒಂದು ಕಾರಣ ಏನು ಅಂತಂದರೆ ನಮ್ಮ ನಮ್ಮ ಧರ್ಮಗಳನ್ನು ಮಾಡಿಕೊಳ್ಳಿಕ್ ನಮ್ಗೆ ಪುರುಸೋತಿಲ್ಲ ಯಾಕೆಂದರೆ ಬೆಳಗಾಗ್ತಿದ್ದಂಗೆ ನನಗೆ ಕೆಲಸಕ್ಕೆ ಹೋಗಬೇಕು ನಾನು ಸಂಜೆ ಆಗುತ್ತೆ ಎಷ್ಟೊತ್ತಿಗೆ ಬರುವಾಗ ಏನು ಮಾಡ್ತೀನಿ ನಾನು ಶ್ರೀರಾಮಚಂದ್ರ ಅವನಿಗೆ ಅವನ ರಾಜ್ಯದಲ್ಲಿ ಅವನಿಗೆ ಎಷ್ಟು ಕೆಲಸ ಇರ್ಬೋದು ಅವನ ರಾಜ್ಯ ಅಂತ ಯಾಕೆ ರಾಮರಾಜ್ಯ ರಾಮರಾಜ್ಯ ಅಂತ ಕರಿತೀವಿ ಇವತ್ತಿಗೂ ಕೂಡ ಅಂದರೆ ರಾಮನ ರಾಜ್ಯದಲ್ಲಿ ಮನುಷ್ಯರಿಗೆ ಮಾತ್ರ ನ್ಯಾಯ ಸಿಗ್ತಾ ಇರಲಿಲ್ಲ ಪ್ರಾಣಿಗಳಿಗೂ ನ್ಯಾಯ ಸಿಗ್ತಾ ಇತ್ತು ಒಂದು ಅನ್ಯಾಯವಾದ ನಾಯಿಗೂ ನ್ಯಾಯ ಕೊಡ್ತಾ ಇದ್ದವನು ಶ್ರೀರಾಮಚಂದ್ರ ಇದು ರಾಮಚಂದ್ರನ ಹೆಗ್ಗಳಿಕೆ ಅವನಷ್ಟು ಬ್ಯುಸಿ ನಾವಿರಲಿಕ್ಕೆ ಸಾಧ್ಯವಾಯೋಚನೆ ಏನು ಜವಾಬ್ದಾರಿ ಇದೆ ನಮಗೆ ಅಂಥ ದೊಡ್ಡ ಜವಾಬ್ದಾರಿ ಏನಿದೆ ಒಂದು ಹೆಂಡತಿ ಒಬ್ಬನೋ ಮಗ ಅಥವಾ ಇಬ್ಬರೋ ಮಕ್ಕಳು ಇದು ಬಿಟ್ಟರೆ ನನ್ನನ್ನು ಸೇರಿಸಿಕೊಂಡು ನಾಲ್ಕು ಜನರನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ಬಿಟ್ಟರೆ ನನಗಿನ್ನೇನು ಜವಾಬ್ದಾರಿ ಇದೆ ಇಷ್ಟು ಸಣ್ಣ ಜವಾಬ್ದಾರಿಯನ್ನು ನನ್ನ ತಲೆ ಮೇಲೆ ಹೊತ್ತುಕೊಂಡು ನಾನು ನನ್ನ ವರ್ಣ ಆಶ್ರಮ ಉಚಿತವಾದ ಧರ್ಮಗಳನ್ನು ನಾನು ಮಾಡೋದಿಲ್ಲ ಅಂತಂದರೆ ಖಂಡಿತವಾಗಿಯೂ ಕೂಡ ಅದು ರಾಮರಾಜ್ಯ ಆಗೋದಿಲ್ಲ ರಾಮರಾಜ್ಯ ಆಗಬೇಕು ಅಂತಂದರೆ ನಮಗೆಷ್ಟೇ ಕೆಲಸಗಳಿದ್ದರೂ ಬೆಳಗ್ಗೆ ಏಳ್ತೇವೆ ಶೌಚಾಲಯಕ್ಕೆ ಹೋಗ್ತೇವೆ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾನೇ ಇದ್ದೀವಿ ಆವಾಗ ಆವಾಗ ವೀಕೆಂಡ್ಗಳಲ್ಲಿ ಅಲ್ಲಿ ಇಲ್ಲಿ ಅಂತ ತಿರುಗ್ತಾ ಇದ್ದೀವಿ ಹಾಗಾದರೆ ಎಲ್ಲದಕ್ಕೂ ಕೆಲಸ ಇದೆ ಒಂದೇ ಒಂದಕ್ಕೆ ಕೆಲಸ ಇಲ್ಲ ನನ್ನ ಆಶ್ರಮದ ನನ್ನ ವರ್ಣದ ಧರ್ಮಗಳನ್ನು ಅನುಷ್ಠಾನ ಮಾಡಲಿಕ್ಕೆ ನನಗೆ ಟೈಮ್ ಇಲ್ಲ ಅಂದರೆ ಇದಕ್ಕಿಂತ ಆತ್ಮವಂಚನೆಯ ಮಾತು ಮತ್ಯಾವುದೂ ಇರಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ನಿಜವಾಗಲೂ ಕೂಡ ನಾವು ನಮ್ಮ ಧರ್ಮಗಳನ್ನು ಮಾಡಬೇಕು ಅಂತಂದರೆ ಅಥವಾ ನಾವು ರಾಮನನ್ನು ಹಿಂಬಾಲಿಸಬೇಕು ಅಂತಂದರೆ ಎಂದಿಗೂ ಈ ಕರ್ತವ್ಯಗಳನ್ನು ನಾವು ಬಿಡಬಾರ್ದು ಯಾವ ರಾಮಾಯಣ ಶ್ರೀರಾಮಚಂದ್ರನನ್ನು ಎಬ್ಬಿಸುವಾಗ ಹೇಳಿದ ಮಾತು ಯಾಕೆ ಹೇಳ್ತಾ ಇದ್ದಾನೆ ಶ್ರೀರಾಮಚಂದ್ರ ಅಂತಂದರೆ ನಮಗೆಲ್ರಿಗೂ ಕೂಡ ಗೊತ್ತಿದೆ ಕೌಸಲ್ಯ ಸುಪ್ರಜಾ ರಾಮ ಸಂಧ್ಯಾ ಪ್ರವರ್ತತೆ ಪ್ರತಿ ದಿವಸ ಪ್ರತಿಯೊಂದು ಊರಲ್ಲೂ ಈ ಶ್ಲೋಕ ಕೇಳಿಸುತ್ತೆ ಅವಲೋ ಒಂದು ದೇವಸ್ಥಾನದಲ್ಲಿ ಹಾಕಿರ್ತಾರೆ ಇದು ಗೊತ್ತಿ ಶ್ಲೋಕ ಗೊತ್ತಿಲ್ಲದೆ ಇರೋರು ಯಾರೂ ಇಲ್ಲ ವಿಶ್ವಾಮಿತ್ರರು ಯಾಕೆ ರಾಮನನ್ನು ನೆಬಿಸಿದರು ಅಂತಂದರೆ ಉತ್ಷ್ಠ ನರಶಾರ್ಧೂಲ ರಾಮ ಎದ್ದೇಳು ಇವತ್ತಿನ ತಂದೆ ತಾಯಿ ನಾವುಗಳು ಕೂಡ ನಮ್ಮ ಮಕ್ಕಳನ್ನ ನೆಬಿಸ್ತಾ ಇದ್ದೀವಿ ಯಾಕೆ ಎದ್ದೇಳಬೇಕು ಅವನು ಹೇಳೋ ಎದ್ದೇಳೋ ಹೊಲ್ತಾಯಿತು ಸ್ಕೂಲ್ಗೆ ಹೋಗ್ಬೇಕು ಎದ್ದೇಳು ಸ್ಕೂಲ್ಗೆ ಹೋಗ್ಬೇಕು ಎದ್ದೇಳು ಸ್ಕೂಲ್ಗೆ ಹೋಗೋದಕ್ಕಿಂತ ಮುಂಚೆ ಇನ್ನೇನೋ ಮಾಡಲಿಕ್ಕಿದೆಯಲ್ಲ ಅದಕ್ಕೆ ಎಬ್ಬಿಸ್ತಾ ಇಲ್ಲ ವಿಶ್ವಾಮಿತ್ರ ಎಬ್ಬಿಸಿದ್ದು ಯಾಕೆ ಅಂತಂದರೆ ಉತ್ಷ್ಠ ನರಶಾರ್ಧೂಲ ಕರ್ತವ್ಯಂ ದೈವಂ ಆನ್ಹಿಕಂ ಬೆಳಗಿನ ಜಾವದಲ್ಲಿ ನೀನು ಮಾಡಬೇಕಾದ ದೇವತಾ ಪ್ರಾರ್ಥನೆ ನೀನು ಮಾಡಬೇಕಾದ ಸಂಧ್ಯಾ ವಂದನೆ ಎಲ್ಲ ಕೆಲಸಗಳನ್ನು ಮಾಡಬೇಕಾಗಿದೆ ಎದ್ದೇಳು ಹಾಗಾಗಿ ಇದನ್ನು ನನ್ನ ಮಕ್ಕಳು ಮಾಡಬೇಕು ಅಂದರೆ ನಾನು ಮಾಡಬೇಕು ನಾನು ಮಾಡಿದರೆ ನನ್ನ ಮನೆ ಮಟ್ಟಕ್ಕೆ ನನ್ನ ಮನೆ ಅದು ರಾಮರಾಜ್ಯವಾಗಲಿಕ್ಕೆ ಸಾಧ್ಯ ಅದರಿಂದ ಎಂದಿಗಾದರೂ ನಮ್ಮ ವರ್ಣದ ನಮ್ಮ ಆಶ್ರಮದ ಕರ್ತವ್ಯಗಳನ್ನು ನಾವು ಬಿಟ್ಟಿದ್ದೀವಿ ಅಂತಂದರೆ ನಮ್ಮ ಧರ್ಮವನ್ನು ಬಿಟ್ಟಿದ್ದೀವಿ ಅಂತರ್ಥ ಇದಕ್ಕಾಗಿ ರಾಮನ ಅವತಾರ ಆಗಲಿಲ್ಲ ಎಲ್ಲರಲ್ಲಿಯೂ ಕೂಡ ಮನೆ ಮನೆಗಳಲ್ಲಿಯೂ ಕೂಡ ತಮ್ಮ ತಮ್ಮ ಕರ್ತವ್ಯಗಳನ್ನು ಅವರು ಇರಬೇಕು ಅನ್ನುವಂಥದ್ದು ಆವಾಗಾದಾಗ ಮಾತ್ರ ಈ ವಿಗ್ರಹವಾನ್ ಧರ್ಮ ಅಂತ ಆಗಿರುವಂತಹ ಶ್ರೀರಾಮಚಂದ್ರನ ಆ ವ್ಯಕ್ತಿತ್ವವನ್ನು ನಾವು ಗೌರವಿಸಿದಂತಾಗತ್ತೆ ಆವಾಗ ಮಾತ್ರ ಶ್ರೀರಾಮಚಂದ್ರನ ಆರಾಧಕರು ಭಜಕರು ಅಂತ ನಾವು ಆಗಲಿಕ್ಕೆ ಸಾಧ್ಯ ಹೋದಲ್ಲೆಲ್ಲ ನಾವು ಜೈ ಶ್ರೀರಾಮ್ ಅಂತ ಕೂಗ್ತೇವೆ ನಿಜ ಆ ಜೈ ಶ್ರೀರಾಮ್ ಅನ್ನುವ ಮಾತಿನ ಹಿನ್ನೆಲೆಯಲ್ಲಿ ಈ ಭಾವ ಅಡಗಿದೆ ನಮ್ಮ ನಮ್ಮ ಕರ್ತವ್ಯಗಳು ದೈನಂದಿನ ಕೆಲಸಗಳು ಅದು ಅಡಗಿದ್ದಾವೆ ಅದು ಮಾಡಿದರೆ ಮಾತ್ರ ನಾವು ಜೈ ಶ್ರೀರಾಮ್ ಅಂತ ಕೂಗುವ ಕೂಗಿಗೆ ಒಂದು ಅರ್ಥ ಇರಲಿಕ್ಕೆ ಸಾಧ್ಯ ಹಾಗಾಗಿ ಅಂತಹ ಒಂದು ಸಾರ್ಥಕವಾದ ಬದುಕು ನಮ್ಮದಾಗಲಿ ನಮ್ಮ ಮನೆ ಆರಂಭದಲ್ಲಿ ನಮ್ಮ ದೇಶ ಆಗುತ್ತೆ ಅದು ಮುಂದೆ ಆಗುತ್ತೆ ಯಾವಾಗ ಆಗುತ್ತೆ ಅಂದರೆ ಮೊದಲು ಒಂದೊಂದು ಮನೆ ರಾಮರಾಜ್ಯವಾದರೆ ಮುಂದೆ ಆಗಲಿಕ್ಕೆ ಸಾಧ್ಯ ಅದರಿಂದ ಮೊದಲು ನಾವು ಏನು ಸಂಕಲ್ಪಗಳನ್ನು ಮಾಡ್ಕೋಬೇಕು ಅಂತಂದರೆ ನನ್ನ ಮನೆಯಲ್ಲಿ ನಾನು ದೈನಂದಿನವಾದ ಏನೇನು ಚಟುವಟಿಕೆಗಳಿದ್ದಾವೆ ಅದನ್ನು ತಪ್ಪದೇ ಮಾಡ್ತೇನೆ ಅಂತ ಅಂದುಕೊಂಡ್ರೆ ಮಾತ್ರ ಅದು ರಾಮರಾಜ್ಯ ನಮ್ಮ ಮನೆ ಆಗಲಿಕ್ಕೆ ಸಾಧ್ಯ ಆನಂತರ ದೇಶದ ಬಗ್ಗೆ ನಾವು ವಿಚಾರ ಮಾಡುವ ಸಾಮರ್ಥ್ಯವನ್ನು ಹೊಂತೇವೆ ಅನ್ನುವಂತಹ ಮಾತನ್ನು ಹೇಳ್ತಾ ನನಗೆ ಕೊಟ್ಟಿರುವ ಅಲ್ಪ ಕಾಲದಲ್ಲಿ ನನ್ನ ಒಂದು ವಿಷಯವನ್ನು ನಾನು ತಮ್ಮ ಎದುರುಗಡೆ ಪ್ರಸ್ತುತಪಡಿಸಿದ್ದೇನೆ ನನಗೆ ಈ ಒಂದು ವಿಶೇಷವಾಗಿರತಕ್ಕಂಥ ಅವಕಾಶ ನನ್ನನ್ನು ನೆನೆಸಿಕೊಂಡು ಪರಿಮಳಾಚಾರ್ಯರು ದೂರವಾಣಿ ಮಾಡಿ ಬರಬೇಕು ಅಂತ ಹೇಳಿದ್ದಾರೆ ಅನೇಕ ವರ್ಷಗಳಿಂದ ಅವರು ನನ್ನ ಮೇಲೆ ಈ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ ಆ ಪ್ರೀತಿಗೆ ಅವರ ವಾತ್ಸಲ್ಯಕ್ಕೆ ನಾನು ನಿರಂತರವಾಗಿ ಕೃತಜ್ಞನಾಗಿರ್ತೇನೆ ವಿಶೇಷವಾಗಿ ರಾಯರ ಉತ್ಸವ ನಡೆಯತಕ್ಕಂತಹ ಈ ಸಂದರ್ಭದಲ್ಲಿ ರಾಯರ ಭಕ್ತರು ತಮ್ಮೆಲ್ಲರನ್ನೂ ಕೂಡ ಕಾಣುವ ಸೌಭಾಗ್ಯ ನನ್ನದಾಗಿದೆ ಆ ಕಾರಣಕ್ಕೆ ಮತ್ತೆ ಪುನಃ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಎರಡು ಮಾತನ್ನು ಮುಗಿಸ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತಿ ಹರೇ ಶ್ರೀನಿವಾಸ ರಾಮನ ಪಟ್ಟಾಭಿಷೇಕ ಆಯಿತು ರಾಮ ಬಂದ ಕೂತಾಯಿತು ರಾಮ ಮಂದಿರ ನಿರ್ಮಾಣವಾಯಿತು ಆದರೆ ರಾಮರಾಜ್ಯವಾಗಬೇಕು ಇದು ಎಲ್ಲರ ಕನಸು ನಿಜ ಎಲ್ಲರ ಭಾಳನಲ್ಲೂ ಬರ್ತಾಯಿದೆ ಆದರೆ ಆಚಾರ್ಯರು ಅದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಬುನಾದಿ ಹಾಕಿದಾಗ ಮಾತ್ರ ಆ ರಾಮರಾಜ್ಯ ಆಗಲಿಕ್ಕೆ ಸಾಧ್ಯ ಅಂಥೇಳಿ ಅಂದರೆ ಪ್ರತಿಯೊಬ್ಬರೂ ಕೂಡ ಪ್ರಾಮಾಣಿಕರಾಗಿ ನಮ್ಮ ನಮ್ಮ ವರ್ಣಾಶ್ರಮ ಕರ್ತವ್ಯಗಳನ್ನು ನಮ್ಮ ನಮ್ಮ ಕರ್ತವ್ಯಗಳನ್ನು ನಾವು ಮಾಡೋದಾಯ್ತಂದರೆ ಮಕ್ಕಳು ಆದಷ್ಟು ಪುಸ್ತಕ ನೋಡಿ ಕಲಿಯೋದಕ್ಕಿಂತ ತಂದೆ ತಾಯಿಗಳನ್ನು ಮನೆಯಲ್ಲಿ ಹಿರಿಯರನ್ನು ನೋಡಿ ಕಲಿಯೋದೇ ಜಾಸ್ತಿ ತಂದೆ ತಾಯಿಗಳು ಆ ಮಾರ್ಗದಲ್ಲಿ ಇದ್ದರೆ ಮಕ್ಕಳು ಅದನ್ನು ಅನುಸರಿಸ್ತಾರೆ ಆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಧರ್ಮಗಳಲ್ಲಿ ಆಸಕ್ತರಾಗಿ ಆಚರಣೆ ಮಾಡ್ತಾ ನಮ್ಮ ಮಕ್ಕಳಿಗೆ ದಾರಿದೀಪಗಳಾದಾಗ ನಾವು ರಾಮರಾಜ್ಯದ ಒಂದು ಮಾತಾಡಲಿಕ್ಕೆ ನಮಗೆ ಅವಾಗ ಯೋಗ್ಯತೆ ಬರುತ್ತೆ ನಮಗೆ ಆ ಕಾರಣದಿಂದ ಎಲ್ಲರೂ ಕೂಡ ರಾಮರಾಜ್ಯದ ಕನಸು ಕಾಣೋದು ಬೇಡ ಸುಮ್ಮನೆ ಒಣ ಮಾತಾಡೋದು ಬೇಡ ರಾಮರಾಜ್ಯ ಹಾಗೇ ಆಗಬೇಕು ಅಂತ ಸಂಕಲ್ಪದಿಂದ ಎಲ್ಲರೂ ಕೂಡ ನಮ್ಮ ಮನೆಯಿಂದಲೇ ಆ ಧರ್ಮದ ಬೆಳಕು ಪ್ರ ಪ್ರಸಾರ ಆಗಬೇಕೆಂಬ ದೃಷ್ಟಿಯಿಂದ ಈ ಒಂದು ರಾಯರ ಉತ್ಸವದ ಸಂದರ್ಭದಲ್ಲಿ ಸಂಕಲ್ಪ ಮಾಡ್ತಕ್ಕಂಥವರಾಗೋಣ ರಾಯರ ಶಕ್ತಿ ಎಲ್ಲರಿಗೂ ಕೂಡ ತಮ್ಮ ತಮ್ಮ ಧರ್ಮದಲ್ಲಿ ನಡೆಯತಕ್ಕಂಥ ಒಂದು ಶಕ್ತಿ ಸೌಭಾಗ್ಯಗಳನ್ನು ಗುರುರಾಜರು ಕೊಡಲಿ ಅಂತ ಹೇಳ್ತಾ ಇಂಥ ಸುಂದರವಾಗಿರ್ತಕ್ಕಂಥ ಉಪನ್ಯಾಸವನ್ನು ಪ್ರವಚನವನ್ನು ಕೊಟ್ಟಿರ್ತಕ್ಕಂಥ ವಿದ್ವಾನ್ ಧನಂಜಯ ಆಚಾರ್ಯರು ಬಹುಮುಖ ಬಹುಮುಖ ಪ್ರತಿಭಾ ಅವ್ರದ್ದು ಬರೀ ಪ್ರವಚನ ಒಂದೇ ಇಲ್ಲ ಪಾಠ ಅಷ್ಟೇ ಸಮರ್ಥವಾಗಿ ಹೇಳ್ತಾರೆ ಲೇಖನ ಕೂಡ ಅಷ್ಟೇ ಸಮರ್ಥವಾಗಿರ್ತದೆ ಅವ್ರದ್ದು ಪೌರೋಹಿತ್ಯದಲ್ಲಿಯೂ ಕೂಡ ಶಾಸ್ತ್ರದ ಆಚೆ ಈಚೆ ಹೋಗದೆ ಶಾಸ್ತ್ರದ ಪದ್ಧತಿ ಒಂಚು ಇಂಚು ಬಿಡದೆ ಪೌರೋಹಿತ್ಯ ಮಾಡಿಸ್ತಾರೆ